ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫಸ್ಟ್ ಇಂಟರ್ವ್ಯೂ ಬಂದು ಪ್ರೇಮಂ ಪೂಜ್ಯಂ ಚಿತ್ರತಂಡದೊಂದಿಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ಬಿ ಎಸ್ ಅವರು, ಈ ಚಿತ್ರದ ನಿರ್ದೇಶಕರು. ಸರ್, ವೆಲ್ಕಮ್ ಟು ದ ಶೋ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ನೀವು ಡೈರೆಕ್ಟರ್ ಆಗೋಕ್ಕೂ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ, ಮತ್ತು ಆ ಕೆಲಸ ಬಿಟ್ಟು ಡೈರೆಕ್ಟರ್ ಆಗೋಕ್ಕೆ ನಿಮಗೆ ಮೋಟಿವೇಶನ್ ಏನು? ಕೆಲಸ ಬಿಡಲಿಲ್ಲ, ಕೆಲಸ ಮಾಡ್ಕೊಂಡು ಮಾಡಿಕೊಂಡೆ. ಸೊ ನಾನು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿ ಮಂಗಳೂರಲ್ಲಿ ಪ್ರೊಫೆಸರ್ ಆಗಿದ್ದೀನಿ, ನ್ಯೂರಾಲಜಿಸ್ಟ್ ಆಗಿದ್ದೀನಿ, ಹೆಚ್ ಓ ಡಿ ಆಗಿದ್ದೀನಿ. ಸೊ ಮೆಡಿಕಲ್ ಕಾಲೇಜಲ್ಲಿ ನಾನು 2013 ಇಸ್ವಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಎಮ್ ಬಿ ಬಿ ಎಸ್ ಎಮ್ ಡಿ ಬಂದು ನಾನು ಮಂಗಳೂರಲ್ಲಿ ಮಾಡಿದ್ದೆ, ಕೆ ಎಮ್ ಸಿಲಿ. ಡಿ ಎಮ್ ನ್ಯೂರಾಲಜಿ ಬಂದು ಜೈಪುರ್ ರಾಜಸ್ಥಾನಲ್ಲಿ ಮಾಡಿದ್ದೆ. ಸೊ 7 ವರ್ಷ ಆಯ್ತು ನಾನು ಅಂದರೆ ಇಲ್ಲಿ ಫಾದರ್ ಮುಲ್ಲರ್ಸಲ್ಲಿ, ಈಗಲೂ ಕಂಟಿನ್ಯೂ ಮಾಡ್ತಾಯಿದ್ದೇನೆ, ನಾನು ಜಾಬ್ ಬಿಟ್ಟಿಲ್ಲ. ಸೊ ಅಲ್ಲಿ ನ್ಯೂರಾಲಜಿಸ್ಟಾಗಿ ಪೇಷೆಂಟ್ಸನ್ನ ನೋಡ್ತಾಯಿದ್ದೇನೆ. ಇದೊಂದು ಪ್ಯಾಷನ್ ಇತ್ತು ಮೂವಿ ಮಾಡಬೇಕು ಅಂತ. ಹಾಗಾಗಿ ಆ ಟೈಮ್ ಸಿಕ್ತಾಗೆಲ್ಲ ನಮ್ಗೆ ರಜೆ ಅಂತ ಇರುತ್ತೆ, ಲೀವ್ ಅಂತ ಇರುತ್ತೆ, ಆ ಲೀವ್ನ ನಾನು ಸ್ಕ್ರಿಪ್ಟ್ ಬರೀಲಿಕ್ಕೆ, ಸಾಂಗ್ಸ್ ಬರೀಲಿಕ್ಕೆ, ಟ್ಯೂನ್ಸ್ ಸಂಯೋಜನೆ ಮಾಡಲಿಕ್ಕೆ ಯೂಸ್ ಮಾಡಿಕೊಂಡು ಒಂದು 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 3-4 ವರ್ಷ ತಪಸ್ಸು. ಅಲ್ಲಿ ಎಲ್ಲೆಲ್ಲಿ ಟೈಮ್ ಉಳಿತೈತೋ ಅದನ್ನು ಉಳಿಸ್ಕೊಂಡು ಮೂವಿಗೆ ಹಾಕಿದೆ. ಇದೊಂದು ಪ್ರವೃತ್ತಿ, ಪ್ಯಾಷನ್ ಅಂತ ಹೇಳ್ಬೋದು, ವೈದ್ಯ ವೃತ್ತಿ, ಅದೊಂದು ಪ್ರೊಫೆಷನ್ ಅಂತ ಹೇಳ್ಬೋದು. ಸೊ ಪ್ರೊಫೆಷನ್ ಪ್ಯಾಷನ್ಗೆ ಎರಡೂ ಟೈಮ್ ಬೇರೆ ಕಡೆಯಲ್ಲೂ ಟೈಮ್ ವೇಸ್ಟ್ ಮಾಡ್ದೇ ಇವೆರಡರೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಂಥ ಪ್ರಾಡಕ್ಟ್ ಪ್ರೇಮ ಪೂಜ್ಯಂ ಅಂತ ಹೇಳ್ಬೋದು. ನಿಮಗೆ ಪ್ರೇಮ ಪೂಜ್ಯಂ ಸಿನಿಮಾ ಸ್ಟೋರಿ ರೆಡಿ ಮಾಡೋಕ್ಕೆ ಇನ್ಸ್ಪಿರೇಷನ್ ಏನು ಸರ್? ಸೊ ಇನ್ಸ್ಪಿರೇಷನ್ ಏನಂದರೆ ಮೂವೀಸೇ ಇನ್ಸ್ಪಿರೇಷನು. ಯಾಕಂದರೆ ನನಗೆ ಮುಂಚೆಂದು ಒಂದು ಮೂವಿ ನೋಡೋ ಒಂದು ಹುಚ್ಚಿದ್ದೇ ಇತ್ತು, ಅದು ಎಮ್ ಬಿ ಬಿ ಎಸ್ಸಿಂದ ಇರೋ ಸ್ಕೂಲಿಂದನೇ ಆಗಿರ್ಬೋದು. ಸೊ ದಿನ ಒಂದು ಪಿಕ್ಚರ್ ಯಾವ್ದಾರು ಆಗಲೇಬೇಕಿತ್ತು. ಹಾಗಾಗಿ ಸ್ಟೂಡೆಂಟ್ ಆಗಿದ್ದಾಗಲೂ ಅಷ್ಟೇ, ಎಷ್ಟೇ ಚೆನ್ನಾಗಿ ಓದಿದ್ರು, ಆಸ್ಪತ್ರೆ ಕೆಲಸ ಮಾಡಿದ್ರು, ನಮಗೆ ಅದೊಂದು ಪರ್ಸನಲ್ ಟೈಮ್ ಇರುತ್ತೆ. ಕೆಲವರು ಆಟಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಏನಕ್ಕೂ ಯೂಸ್ ಮಾಡಿದಾಗ ನಾನು ಅದನ್ನು ಮೂವಿಗೆ ಯೂಸ್ ಮಾಡ್ತಾಯಿದ್ದೆ. ಸೊ ಮತ್ತು ಮೂವಿನ ಟೈಮ್ ಪಾಸಿಗೆ ಯೂಸ್ ಮಾಡ್ತಿರಲಿಲ್ಲ, ಅಥವಾ ಟೈಮ್ ವೇಸ್ಟಿಗೆ ಯೂಸ್ ಮಾಡ್ತಿರಲಿಲ್ಲ. ಮೂವಿಯಿಂದ ಏನಾದರೂ ಕಲಿಯೋದಿರುತ್ತೆ. ಅಲ್ಲೂ ಒಂದು ಯಾವುದೇ ಮೂವಿ ತೊಗೊಳ್ಳಿ ನೀವು, ಎಷ್ಟೇ ಕ್ರಿಯೇಟಿವಿಟಿ ಇದ್ದರೂ ಕೂಡ ಅದರಲ್ಲೂ ಒಂದು ಇನ್ಸ್ಪಿರೇಷನ್ ಯಾರಿಗೋ ಇದ್ದೇ ಇರುತ್ತೆ. ಎಲ್ಲ ಡೈರೆಕ್ಟ್ರಿಗೂ, ಎಲ್ಲ ಆ್ಯಕ್ಟ್ರಿಗೂ, ಎಲ್ಲ ಕ್ಯಾರೆಕ್ಟ್ರಿಗೂ ಎಲ್ಲೋ ಒಂದು ಕಡೆ ಇನ್ಸ್ಪಿರೇಷನ್ ಬಂದಿರುತ್ತೆ. ಅವ್ರು ಯಾರನ್ನೋ ನೋಡಿರ್ತಾರೆ, ಯಾರನ್ನೋ ಮಾತಾಡ್ಸಿರ್ತಾರೆ, ಯಾರನ್ನೋ ಭೇಟಿ ಮಾಡಿರ್ತಾರೆ, ಅವ್ರಿಗೂ ಲವ್ ಆಗಿರುತ್ತೆ, ಫ್ರೆಂಡ್ಸಿಗೆ ಲವ್ ಆಗಿರುತ್ತೆ, ಅಥವಾ ಅವ್ರ ಅಪ್ಪ ಅಮ್ಮಂದು ಏನೋ ಸ್ಟೋರಿ ಇರುತ್ತೆ, ಅವ್ರ ಅಕ್ಕ ತಂಗಿರದೇನೋ. ಸೊ ಇದೆಲ್ಲ ಇನ್ಸ್ಪಿರೇಷನ್ ಆಗಿ ಒಂದು ಬ್ರೈನಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹುಟ್ಟುತ್ತೆ. ಸೊ ನಾವು ಪಿಕ್ಚರ್ ನೋಡುವಾಗ ನಾನು ರಿಯಲೈಸ್ ಮಾಡಿದೆ ಅಂದರೆ ಎಲ್ಲ ಮೂವಿ ಕೂಡ ಇಟ್ಸ್ ನಾಟ್ ಎ ಫಿಕ್ಷನ್, ಆರ್ ಇಟ್ ಇಸ್ ನಾಟ್ ಜಸ್ಟ್ ಎ ಇನ್ಸ್ಪಿರೇಷನ್, ಇಟ್ ಇಸ್ ನಾಟ್ ಜಸ್ಟ್ ಎ ಡ್ರೀಮ್. ಅಲ್ಲೇನೋ ಒಂದು ಡೈರೆಕ್ಟ್ರು ಏನೋ ಕತೆ ಹೇಳ್ತಾ ಇದ್ದಾನೆ, ಅದು ಯಾರ್ದೋ ಜೀವನದಲ್ಲಿ ನಡೆದಿಲ್ಲ ಅಂದ್ರೆ ಮುಂದಕ್ಕೆ ನಡಿಬಹುದು. ಸೊ ಎಲ್ಲರೂ ತಿಳ್ಕೊಂಡಿದ್ದಾರೆ ನಿಜದಿಂದ ನಡೆದದ್ದು ಮೂವಿಲಿ ಆಗುತ್ತೆ ಅಂತ, ಬಟ್ ಕೆಲವು ಸಲ ಮೂವಿಲಿ ಆಗುವಂಥದ್ದು ನಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾಕಂದರೆ ಲೈಫ್ ಅನ್ನೋದು ಒಂದು ಸೈಕಲ್ ಅಲ್ವಾ. ಸೊ ಎಲ್ಲರ ಜೀವನದಲ್ಲೂ ಈ ಲವ್, ಅಪ್ಪ ಅಮ್ಮ, ಫ್ರೆಂಡ್ಸು, ಕಾಲೇಜು, ಇದೆಲ್ಲ ವಿದ್ಯಾಭ್ಯಾಸ, ಇದೆಲ್ಲ ಬಂದೇ ಹೋಗುತ್ತೆ. ಸೊ ಯಾವುದೇ ನಾವು ಮೂವಿಲಿ ನೋಡಿದ್ರೆ ಏನೋ ಒಂದು ಘಟನೆ ಎಲ್ಲೋ ಒಂದು ಕಡೆ ನಡೆದಿರುತ್ತೆ ಅಥವಾ ಅದರ ಹತ್ತಿರದಲ್ಲಿ ನಡೆದಿರುತ್ತೆ. ಸೊ ಅಲ್ಟಿಮೇಟ್ಲಿ ಮೂವಿ ಇಸ್ ನಾಟ್ ಎ ಫೇಕ್, ಮೂವಿ ಇಸ್ ನಾಟ್ ಎ ರೀಲ್, ಮೂವಿ ಇಸ್ ಆಲ್ವೇಸ್ ಎ ಫೀಲ್, ರಿಯಲ್ ಫೀಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೂವಿನ ಏನೋ ಕಲಿತಾ ಇದ್ದೆ, ನಾ ಬಂದು ನಾನೇ ಅದ್ರದ್ದು ನೋಡಿ ಈ ಥರ ಇದ್ರೆ ಹೆಂಗಿರ್ತಾಯಿತ್ತು, ಎಂಡು ಕ್ಲೈಮ್ಯಾಕ್ಸ್ ಹಿಂಗೆ ಮಾಡ್ಬೋದಿತ್ತ, ಚೆನ್ನಾಗೇ ಮಾಡಿದ್ದಾರೆ, ಈ ಥರ ಇದ್ರೆ ಹೇಗೆ. ಸೊ ಒಂದು ಕ್ರಿಯೇಟಿವ್ ಥಾಟ್ಸ್ ಬರ್ತಾಯಿತ್ತು. ಸೊ ಬ್ರೈನ್ಗೂ ಒಂದು ಎಕ್ಸಸೈಸ್ ಆಗ್ತಾಯಿತ್ತು. ಸೊ ಮೂವಿ ನೋಡಿ ಪಾಪ್ಕಾರ್ನ್ ತಿಂದು ವಾಪಸ್ ಬರ್ತಿರಲಿಲ್ಲ, ಬಂದು ಅದ್ರ ಮೇಲೆ ಏನಾದರೂ ಬರಿತಾ ಇದ್ದೆ ಆ ಮೂವಿ ಬಗ್ಗೆ, ಏನಾದರೂ ನಮ್ಮ ಮೂವಿಲಿ ಹೇಗಾಗಿರ್ಬೇಕಿತ್ತು, ಅಥವಾ ಮೊದಲೊಂದು ಬಂಚ್ ಹಿಂಗೆ ಹೋಗಿ ಹೇಗಿರ್ತಾ ಇತ್ತು, ಇದು ಚೆನ್ನಾಗಿದೆ ಈ ಥರ ಮಾಡಿ ಅಂದರೆ, ಇದೊಂದು ಆ್ಯಸ್ ಎ ಕ್ರಿಟಿಕ್ಕು ಹೌದು, ಆ್ಯಸ್ ಎ ಫ್ಯಾನು ಹೌದು. ಸೊ ಈಗ ಎಲ್ಲ ಮೂವಿ ಕನ್ನಡ ಜನ ಜಾಸ್ತಿ ಕನ್ನಡ ನೋಡ್ತಾ ಇದ್ದು, ಕೊನೆಗೆ ಯಾವುದೇ ಲ್ಯಾಂಗ್ವೇಜ್ ಆದರೂ ಈಗ ಮೂವಿಗೆ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಸೊ ಎಲ್ಲ ಮೂವಿಂದ ಏನೊಂದು ಕಲಿಯೋದಿರ್ತಾ ಇತ್ತು. ಸೊ ಹಾಗಾಗಿ ಪಿ ವಿ ಆರಲ್ಲಿ ಹೋಗಿ ಅಥವಾ ಐನಾಕ್ಸಲ್ಲಿ ಹೋಗಿ ಸಿಟಿ ಸಿನಿ ಪೊಲೀಸ್ ಆಗಿರ್ಬೋದು, ಬಿಗ್ ಸಿನಿಮಾಸ್ ಆಗಿರ್ಬೋದು, ಸಿಂಗಲ್ ಥಿಯೇಟರ್ ಆಗಿರ್ಬೋದು, ತುಳು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತಮಿಳ್ ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಇಂಗ್ಲೀಷಿಂದ ಆಗಿರ್ಬೋದು, ಒಂದು ಮೂವಿ ನೋಡೋ ಅಭ್ಯಾಸ ಅಂತೂ ಇತ್ತು. ಎಲ್ಲ ಆಸ್ಪತ್ರೆ ಕೆಲಸ ಮುಗಿಸಿ ಕೆಲಸ ಮೂವಿ ನೋಡ್ತಾನೆ, ಒಂದು 10 ಸಲ ಆಸ್ಪತ್ರೆಗೆ ಬಂದಿದ್ದು ಉಂಟು, ಅದು ನಮ್ಮದು ಜೀವನದ ಅವಿಭಾಜ್ಯ ಅಂಗ. ಬಟ್ ಆದರೂ ಈ ಮೂವಿ ನೋಡಿ ನೋಡಿ ಅದೊಂದು ಇನ್ಸ್ಪಿರೇಷನ್ ಆಯಿತು. ಸೊ ಮೂವೀಸ್ ಆರ್ ಇನ್ಸ್ಪಿರೇಷನ್ ಫಾರ್ ದ ದಿಸ್ ಮೂವಿ, ಐ ಕ್ಯಾನ್ ಟೆಲ್. ಹಾಗೆ ಸರ್, ಇದು ನಿಮ್ಮ ಫಸ್ಟು ಡೈರೆಕ್ಷನ್ ಫಿಲ್ಮ್ ಸರ್, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ಅದನ್ನೇ ಲವ್ರಿಸಾ ಪ್ರೇಮ್ಗೆ ನಾನು ಈ ಕತೆ ನೆರೆಟ್ ಮಾಡಿದಾಗ ಅವರು ಒಪ್ಕೊಂಡಾಗ ನಾನು ಅವತ್ತು ರಿಕ್ವೆಸ್ಟ್ ಮಾಡಿದ್ದೇನೆಂದರೆ, ಇದು ನಿಮ್ಮದು 25ನೇ ಚಲನಚಿತ್ರ, ನನ್ನದು ಮೊದಲನೇ ಚಲನಚಿತ್ರ. ಬಟ್ ನಾನು ಹೇಗೆ ಬಿಹೇವ್ ಮಾಡ್ತೀನಂದರೆ, ಅಥವಾ ನಾನು ಹೇಗೆ ಡೈರೆಕ್ಟ್ರಾಗಿ ಬಿಹೇವ್ ಮಾಡ್ತೀನಂದರೆ, ಇದು ನನ್ನ 25ನೇ ಚಲನಚಿತ್ರ ಆಗಿರಬೇಕು, ಆ ಥರ ನಾನು ಡೈರೆಕ್ಷನ್ ತೊಗೊಳ್ತೀನಿ. ನಿಮ್ಮದು ಮೊದಲನೇ ಪಿಕ್ಚರ್ ಆದರೆ ಹೇಗಿರ್ತಾ ಇದ್ರಿ ನೀವು? ಆ ಒಂದು ಹೊಸ ಫ್ರೆಶ್ನೆಸ್ ನನಗೆ ಬೇಕು. ನೀವೆಲ್ಲೂ ಮೈಂಡಲ್ಲಿ ನಾನು 24 ಪಿಕ್ಚರ್ ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಬರಬಾರ್ದು. ನೀವು ಫ್ರೆಶ್ ಆಗಿ ಲಾಂಚ್ ಆಗ್ತಾಯಿದ್ದೀನಿ, ರೀಲಾಂಚ್, ರೀವಿಸಿಟೆಡ್, ರೀಬರ್ತ್, ಹೊಸ ಹೀರೋ ಆಗಿದ್ದರೆ ಪ್ರೇಮ್ ಹೇಗೆ ಕಾಣಿಸ್ತಿದ್ರು, ಹೇಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು. ಸೊ ಹೀಸ್ ಇನ್ವಾಲ್ವ್ಮೆಂಟ್ ಇಸ್ ಆಲ್ವೇಸ್ ಗ್ರೇಟ್. ಒಬ್ಬ ಫ್ರೆಶರ್ ಆಗಿ ಬಂದರೆ ಹೇಗೆ ಇನ್ವಾಲ್ವ್ಮೆಂಟ್ ಇರುತ್ತೆ? ಸೊ ಆ ಥರ ನೀವಿರಿ. ನಾನು 24 ಪಿಕ್ಚರ್ ಮಾಡಿದ್ದೀನೇನೋ, 25ನಿಂದ ನಂದು ಇದು 25ನೇ ಪಿಕ್ಚರ್, ನಿಮ್ಮದು ಅಲ್ಲ ಅನ್ನೋ ಒಂದು ಮೆಂಟಾಲಿಟಿ, ಮೈಂಡ್ಸೆಟ್ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ.
ಸೊ ಅದು ವರ್ಕೌಟ್ ಆಯಿತು. ಸೊ ಹಾಗಾಗಿ ನಾನು ನೆವರ್ ಫೆಲ್ಟ್ ಇಟ್ ಇಸ್ ಮೈ ಡೆಬ್ಯೂ ನನಗೆ. ಆಮೇಲೆ ನನ್ನ ಟೀಮು ಹಾಗೆ ಇತ್ತು. ಅದು ಆ ವಿಚಾರ ಹೇಳೋದಾದರೆ ಲವ್ಲಿ ಸರ್ ಕೋಆಪರೇಷನ್ ಆಗಿರ್ಬೋದು, ಎಲ್ಲ ಆ್ಯಕ್ಟರ್ಸು, ಅದು ಬೃಂದ, ಐಂದ್ರಿತ, ಮಾಸ್ಟರ್ ಆನಂದ್, ಸಾಧು ಕೋಕಿಲ್ಲ, ಸೊ ಇವ್ರದ್ದೆಲ್ಲ ಸಪೋರ್ಟ್ ಅದ್ಭುತ ಆಗಿತ್ತು. ಮತ್ತು ನಮ್ಮ ಕ್ಯಾಮ್ರಾಮನ್ ನವೀನ್, ಅವ್ರು ಬರೀ ಕ್ಯಾಮ್ರಾಮನ್ ಆಗಿರಲಿಲ್ಲ, ನನ್ನ ಜೊತೆಗಿದ್ದು ರಿಕ್ಕಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಕತೆ ಆಗಿರ್ಬೋದು, ಎಲ್ಲದೂ ನನ್ನ ಜೊತೆ ಇನ್ವಾಲ್ವ್ ಆಗ್ತಾಯಿದ್ರು. ಅಂದರೆ ಅವ್ರಿಗೂ ಬೇಕಿತ್ತು ಇಂಥೊಬ್ಬ ನಾನ್ ಮೂವಿ ಫೆಲೋ ಬಂದು ಇಷ್ಟೊಂದು ಪ್ಯಾಷನ್ ಇಟ್ಕೊಂಡು ಇರ್ಬೇಕಾದ್ರೆ ನಾವು ಇಲ್ಲೇ ಇದ್ದವರು ಇನ್ನೆಷ್ಟು ಸಪೋರ್ಟ್ ಮಾಡಬೇಕು ಅಂತ ನವೀನ್ ಸರ್ದೊಂದು ವಿಷಯ ಆಗಿತ್ತು. ಮತ್ತು ನವೀನ್ ಸರ್ಗೆ ಈ ಥರ ಒಂದು ಲವ್ ಸ್ಟೋರಿ ಅವರು ಪೇಂಟಿಂಗ್ ಮಾಡಬೇಕು ಅಂತ ಕಾಯ್ತಾಯಿದ್ರು. ಸೊ ಅವ್ರಿಗೊಂದು ಅದೊಂದು ಆಸೆ ಇತ್ತು. ಸೊ ಒಂದು ಹೇಳ್ತಾರಲ್ಲ ಎಲ್ಲ ಒಂದು ಎಲ್ಲ ಲೈಕ್ ಮೈಂಡೆಡ್ ಪೀಪಲ್. ಸೊ ಸೊ ನಾವು ಬರೀ ಈಗ ನವೀನ್ ಅಂದರೆ ನವೀನ್ ಸರ್ ಬರೀ ಕ್ಯಾಮ್ರಾ ಮಾಡಿರಲಿಲ್ಲ, ಅವರು ನನ್ನ ಜೊತೆ ಇನ್ವಾಲ್ವ್ ಆಗಿದ್ದರು. ಮತ್ತು ಲವ್ಲಿ ಸರ್ ಬರೀ ಆ್ಯಕ್ಟಿಂಗ್ ಮಾಡಿ ಹೋಗ್ತಿರಲಿಲ್ಲ, ನನ್ನ ಜೊತೆ ಇನ್ವಾಲ್ವ್ ಆಗ್ತಾಯಿದ್ರು. ಮತ್ತು ನನ್ನ ಮ್ಯೂಸಿಕ್ ಟೀಮ್ ಆಗಿರ್ಬೋದು, ಕರಣ್, ತ್ಯಾಗರಾಜು, ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರಿ ನನ್ನ ಜೊತೆ ಹಿನ್ನೆಲೆ ಸಂಗೀತ ಮಾಡಿರುವಂಥ ಆಗಿರ್ಬೋದು, ಮತ್ತು ಕರಣ್ ಆಗಿರ್ಬೋದು ಪ್ರೋಗ್ರಾಮಿಂಗ್ ಆಗಿರ್ಬೋದು, ಚರಣ್ ಆಗಿರ್ಬೋದು ಗಿಟಾರ್ ಪರ್ಸಲ್ ಆಗಿರ್ಬೋದು, ನನ್ನ ಮ್ಯೂಸಿಕ್ ಟೀಮ್ ಆಗಿರ್ಬೋದು, ನಮ್ಮ ಏಟರ್ ಹರೀಶ್ ಕುಮಾರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಆಗಿದ್ರು, ಬರೀ ಏಟಿಂಗ್ ಕೆಲಸ ಮಾಡ್ತಿರಲಿಲ್ಲ, ಅವ್ರು ಇನ್ವಾಲ್ವ್ ಆಗ್ತಾಯಿದ್ರು ಮೂವಿಲಿ, ಪೂರ್ತಿ ಇನ್ವಾಲ್ವ್ ಆಗ್ತಾಯಿದ್ರು, ನನ್ನ ಜೊತೆ ಪೂರ್ತಿ ಕತೆ ಕೇಳೋರು, ಮ್ಯೂಸಿಕ್ ಕೇಳೋರು. ಸೊ ಹಾಗಾಗಿ ಮಾಸ್ಟರ್ ಆನಂದ್ ಆಗಿರ್ಬೋದು, ಅವರು ಬಿಯಾಂಡ್, ನಾನೊಬ್ಬ ಆ್ಯಕ್ಟರ್ ಮಾತ್ರ ಅಂತಲ್ಲ, ನನ್ನ ಮನೆ ಬರೋರು, ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ. ಸೊ ನಾನು ಎಲ್ಲರ ಇನ್ಪುಟ್ ತೊಗೊಳ್ತಾಯಿದ್ದೆ, ನೆವರ್ ಇಸ್ ಅ ಸ್ಟ್ಯಾಂಡ್ ಆನ್ ಮೈ ಈಗೋ, ಬಟ್ ನನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಸೊ ಬೇಸಿಕಲಿ ಇಟ್ಸ್ ಎ ಟೀಮ್ ವರ್ಕ್. ಮತ್ತು ನಾನು ಡೈರೆಕ್ಷನ್ ಟೀಮ್ ಅಂತ ಬಂದಾಗ ನನಗೆ ಚೀಫ್ ಅಸೋಸಿಯೇಟ್, ನನ್ನ ಜೊತೆ ಇದ್ದಂಥ ಚೀಫ್ ಲೀಡಾಗಿ ಮಂಜು ಮನಸ್ ಆಗಿರ್ಬೋದು, ನನ್ನ ಜೊತೆ ಲಾರೆನ್ಸ್ ಅಸೋಸಿಯೇಟ್ ಆಗಿರ್ಬೋದು ಡೈರೆಕ್ಷನ್ ಟೀಮು, ಮತ್ತು ಇನ್ನೆಲ್ಲರೂ, ಅದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ನನ್ನ ಪ್ರೊಡ್ಯೂಸರ್ಸ್ ಎಷ್ಟು ನನಗೆ ಸಪೋರ್ಟ್ ಅಂದರೆ ಅವ್ರು ಇದುವರೆಗಾಯಿತು ಇದು ಬೇಡ ಇದು ಬೇಡ ನಿಂಗೆ ಏನು ಬೇಕು ತಗೋ ಅಂತ. ಅದು ರಕ್ಷಿತ್ ಕದಂಬಡಿ ಆಗಿರ್ಬೋದು, ರಾಜ್ಕುಮಾರ್ ಜಾನಕಿ ರಾಮನ್ ಆಗಿರ್ಬೋದು, ರಾಘವೇಂದ್ರ ಎಸ್ ಆಗಿರ್ಬೋದು, ಅಥವಾ ಮನೋಜ್ ಕೃಷ್ಣನ್ ಆಗಿರ್ಬೋದು, ದೇವದಾಸ್ ಆಚಾರ್ಯ, ಅರ್ಚಿತ್ ಬೋಳೂರ್ ಆಗಿರ್ಬೋದು, ಅಂಜನ್ ಆಗಿರ್ಬೋದು, ಸೊ ಎಲ್ಲ ಒಂದು ಗ್ರೂಪ್ ಆಫ್ ಪ್ರೊಡ್ಯೂಸರ್ಸ್, ಬೇಸಿಕಲಿ ಎವ್ರಿಬಡಿ ವಾಸ್ ಹಂಗ್ರಿ, ಯಾರು ಗ್ರೀಡಿ ಇರಲಿಲ್ಲ, ಇಲ್ಲಿ ಹಂಗ್ರಿ ಇದ್ದರು. ಇಟ್ಸ್ ಅಲ್ಟಿಮೇಟ್ಲಿ ಇಟ್ಸ್ ಎ ಟೀಮ್ ವರ್ಕ್. ಆರ್ಟ್ ಡಿಪಾರ್ಟ್ಮೆಂಟ್ ಸತೀಶ್ ಆಗಿರ್ಬೋದು, ನಮ್ಮ ಕಾಸ್ಟ್ಯೂಮ್ ಕೃತಿ ಶೆಟ್ಟಿ ಆಗಿರ್ಬೋದು, ಎವ್ರಿ ಡಿಪಾರ್ಟ್ಮೆಂಟ್ ವಾಸ್ ಇನ್ವಾಲ್ವ್ ಇನ್ ಪ್ರೇಮ ಪೂಜ್ಯಂ ಇನ್ ಟೋಟೋ, ಅಂದರೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿದ್ದರು. ನನ್ನ ಕೆಲಸ ಮಾತ್ರ ನಾನು ಮಾಡ್ತೀನಿ, ನಾಟ್ ಮೈ ಜಾಬ್ ಅಂತ ಯಾರು ಹೇಳಿಲ್ಲ ಲೊಕೇಶನ್. ಮತ್ತು ಇದಕ್ಕೆಲ್ಲ ಬೆನ್ ಎಲುಬಾಗಿ ನಿಂತಿದ್ದು ನಮ್ಮ ಕಾರ್ಯಕ್ರಮ ನಿರ್ಮಾಪಕ ಮಾಧವ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಹಿ ವಾಸ್ ದೇರ್ ಇನ್ ಎವ್ರಿ ಥಿಂಗ್ ಐ ಡು, ಸ್ಟಾರ್ಟಿಂಗ್ ಒಂದು ಲೈನಿಂದ ಹಿಡಿದು ಕೊನೆ ಇದುವರೆಗೂ ಹಿ ವಾಸ್ ದೇರ್. ಸೊ ಈ ಥರ ಒಂದು ಟೀಮ್ ಇದ್ದಾಗ ಏನಾಗುತ್ತೆ, ಯು ವಿಲ್ ನೆವರ್ ಫೀಲ್ ಯುವರ್ ನ್ಯೂ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಸರ್, ಈಗ ಈ ಸಿನಿಮಾ ತುಂಬ ಲೊಕೇಶನಲ್ಲಿ ಶೂಟ್ ಮಾಡಿದ್ರೆ ಅಂತ ಗೊತ್ತಾಯ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಯಾಕೆಂದ್ರೆ ಒಂದೊಂದು ಲೊಕೇಶನ್ ಒಂದೊಂದರ ಜನ ಇರ್ತಾರೆ. ಹೌದು, ಸೊ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಹೇಗಾಯಿತು? ಇಲ್ಲ, ದೇರ್ ಆಲ್ಸೋ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ತು. ನಾವು ಏನು ಮಾಡಿದ್ವಿ ಅಂದರೆ, ಶೂಟಿಂಗ್ನ ಒಂದು ಮಂಡ್ಯ, ಚಿಕ್ಕಮಗಳೂರು, ಮೂಡಿಗೆರೆ, ಮುದ್ದೇನಹಳ್ಳಿ, ಬೆಂಗಳೂರು, ಇಲ್ಲಿಂದ ಊಟಿ, ಮುನಾರ್, ಡಾರ್ಜಿಲಿಂಗ್, ಧರ್ಮಶಾಲಾ, ಹಿಮಾಚಲ್, ವಿಯೆಟ್ನಾಂ, ಸೊ ಎಲ್ಲ ಕಡೆ ತಿರುಗಿದ್ದೀವಿ. ಸೊ ಈ ದೇಶ ನಮ್ಮದು, ಈ ಪ್ರಕೃತಿ ನಮ್ಮದು ಅನ್ನೋ ಮೂಡಲ್ಲಿ ನಾವು ಹೋಗಿದ್ದು. ಸೊ ಹಾಗಾಗಿ ನಮಗೆ ಕಷ್ಟ ತುಂಬ ಆಯಿತು. ನೀವು ನಂಬಲ್ಲ, ಸೈಕ್ಲೋನ್ ಬಂತು, ಬಟ್ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಬೇರೆಯವರಾಗಿದ್ದರೆ ಪ್ಯಾಕಪ್ ಮಾಡ್ತಿದ್ರೇನೋ. ಆ ಸೈಕ್ಲೋನಲ್ಲಿ, ಆ ಬ್ರೀಸಲ್ಲಿ, ಆ ಮಳೆಯಲ್ಲಿ, ಆ ಮಿಸ್ಟ್ ಫಾಗಲ್ಲಿ, ನಾವು, ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಇಡೀ ಟೀಮು ಮಳೆ ಗಿಳೆ ಏನು ಲೆಕ್ಕಿಸ್ತೆ, ನಮ್ಮ ಆ್ಯಕ್ಟರ್ಸ್ಗಳು ಚಳಿ ಲೆಕ್ಕಿಸ್ತೆ. ಪಾಪ ನಾವು ಮೈನಸ್ ಸಿಗ್ರೆ ಜಾಕೆಟ್ ಹಾಕೊಂಡೆ, ಹಿಂದೆ ನಿಂತಿದ್ದೆ ಕ್ಯಾಮ್ರಾ ಹಿಂದೆ, ಪಾಪ ಅವ್ರ ಜಾಕೆಟ್ ತೆಗೆದು, ಲವ್ಲಿ ಸರ್ ಪ್ರೇಮ ಆಗಿರ್ಬೋದು, ಬೃಂದ ಆಗಿರ್ಬೋದು, ಅವರ ಚಳಿಲಿ ಪಾಪ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾಯಿದ್ರು. ಸೊ ತುಂಬ ಕಷ್ಟಗಳಾಯಿತು, ಕಷ್ಟ ಅಂತ ಹೇಳಬಾರ್ದು, ಇಟ್ ವಾಸ್ ಎ ಚಾಲೆಂಜಿಂಗ್, ಇಟ್ಸ್ ಅಡ್ವೆಂಚರಸ್ ಅಂಡ್ ಮತ್ತು ಅದನ್ನು ನಾವು ಎಂಜಾಯ್ ಮಾಡಿದ್ವಿ. ಸೊ ಹಾಗಾಗಿ ನಮಗೆಲ್ಲೂ ತೊಂದರೆ ಆಗಲಿಲ್ಲ. ಮುನಾರ್ ಆಗಿರ್ಬೋದು, ಊಟಿ ಆಗಿರ್ಬೋದು, ನಾರ್ತಲ್ಲಿ ಹೋದಾಗ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು, ಎವ್ರಿಬಡಿ ವಾಸ್ ಸಪೋರ್ಟಿವ್. ನಾವು ಮಳೆಯಲ್ಲಿ ಶೂಟ್ ಮಾಡ್ಬೋದಂದ್ರೆ ಎಲ್ಲರ ಟೆಕ್ನಿಷಿಯನ್ಸು ರೆಡಿ, ರೇನ್ಕೋಟ್ ಹಾಕೊಂಡು ರೆಡಿ. ಅವ್ರು ಹೇಳ್ತಾರೆ, ಸರ್ ನಿಮ್ಗೆ ಈ ಥರ ಕೆಲಸ ನಾವೆಲ್ಲೂ ಮಾಡಿಲ್ಲ, ವಿ ವರ್ ರೆಡಿ. ಅವರ ಚಳಿಲಿ ಸೈಕ್ಲೋನ್ ಬರ್ತಾಯಿದ್ರು, ಚಂಡಮಾರುತ ಬರ್ತಾಯಿದ್ರು, ವಿಯೆಟ್ನಾಮಲ್ಲಿ ಸೈಕ್ಲೋನ್ ಆಯಿತು, ಬಟ್ ಮೈನಸಲ್ಲಿ ನಾವು ಶೂಟ್ ಮಾಡಿದ್ವಿ. ಬಟ್ ಆದರೂ ಶೂಟಿಂಗ್ ಇವತ್ತು ನಮಗೆ ಫ್ರೇಮಲ್ಲಿ ಕಾಣಿಸ್ತಾ ಉಂಟು. ಇವತ್ತು ಅವತ್ತು ನಮಗೆ ಬೇಜಾರಾಗಿರ್ಬೋದು ಸ್ವಲ್ಪ, ಅಯ್ಯೋ ಮಳೆ ಬಂತಲ್ಲ, ಅಯ್ಯೋ ಇಷ್ಟೊಂದು ಮೈನಸ್ ಜಿಗಡಿ ಆಯ್ತಲ್ಲ ಅಂತ. ಬಟ್ ಕ್ಯಾಮ್ರಾದಲ್ಲಿ ನೋಡುವಾಗ ಇವಾಗ ಅದೆಲ್ಲ ನಮಗೆ ಮೈನಸ್ ಪ್ಲಸ್ ಆಗಿದೆ. ಸೊ ನೇಚರ್ ಸಪೋರ್ಟೆಡ್ ಆ್ಯಂಡ್ ಪೀಪಲ್ ಸಪೋರ್ಟೆಡ್. ಮತ್ತು ನಿಮ್ಮ ಫೇವ್ರೇಟ್ ಲೊಕೇಶನ್ ಯಾವುದು? ಇಷ್ಟು ಶೂಟಿಂಗ್ ಮಾಡಿದ್ದೀರಾ? ಇಷ್ಟ ನನಗೆ ಎಲ್ಲದೂ ಇಷ್ಟ ಆಗಿದೆ. ಹಾನೆಸ್ಟ್ಲಿ ನಾನು ಮಂಡ್ಯದಿಂದ ಶುರು ಮಾಡ್ತೀನಿ, ಯಾಕಂದರೆ ನಾನು ಓದಿ ಬೆಳೆದಿದ್ದೆಲ್ಲ ಮಂಡ್ಯ, ಹಾಗಾಗಿ ನನಗೆ ಮಂಡ್ಯದಲ್ಲಿ ಶೂಟಿಂಗ್ ಆಗಲೇಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ನಾನು ಸ್ಕ್ರಿಪ್ಟಲ್ಲಿ ಒಂದು ಭಾಗನ ಮಂಡ್ಯ ಇಟ್ಕೊಂಡಿದ್ದು ನಿಜ. ಮಂಡ್ಯ ಸೊಗಡು, ಆ ಮಂಡ್ಯದ ಮನೆಗಳು, ಯಾಕಂದ್ರೆ ನಾನು ಅಲ್ಲಿ ಬೆಳೆದಿರೋದ್ರಿಂದ ಪ್ರಾಯಶಃ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಅಲ್ಲೇ ಇದ್ದೆ. ಸೊ ಹಾಗಾಗಿ ಮಂಡ್ಯ ಬಿಟ್ಟಿರೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಹುಟ್ಟೂರು ಚಿಕ್ಕಮಗಳೂರು ಮೂಡಿಗೆರೆ. ಸೊ ಹಾಗಾಗಿ ನಾನು ಚಿಕ್ಕಮಗಳೂರು ಮೂಡಿಗೆರೆ ತೋರಿಸಲೇಬೇಕಿತ್ತು. ಮತ್ತು ನಮ್ಮ ಮೂವಿ ಆ ಪ್ರಕೃತಿ ಕೇಳ್ತಾ ಇತ್ತು. ಸೊ ಹಾಗೆ ಮಂಡ್ಯ ಸೊಗಡು ಬೇರೆ ಆದರೆ ಮಲೆನಾಡು ಸೊಗಡು ಇನ್ನೊಂಥರ. ಸೊ ಹಾಗಾಗಿ ನಾನು ಹುಟ್ಟೂರ ಚಿಕ್ಕಮಗಳೂರು ಮೂಡಿಗೆರೆಯಲ್ಲಿ ಕೂಡ ಒಳ್ಳೆ ಶೂಟಿಂಗ್ ಆಯಿತು.
ಮತ್ತು ಇನ್ನೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ವಿಯೆಟ್ನಾಮ್ ಊಟಿ ಮೂಲ ನಾನು ಅಲ್ಲಿ ಮುಂಚೆ ಏನು ಅಷ್ಟು ಇಲ್ಲಾಂದ್ರೂ ನವೀನ್ ಸರ್ಗೆ ಒಳ್ಳೆ ಹೋಲ್ಡ್ ಇತ್ತು, ಅವರೆಲ್ಲ ರಿಕಿ ಮಾಡಿದವರು, ಅವ್ರನ್ನ ಮೂಡ್ ಗೊತ್ತಿತ್ತು ಪ್ರೇಮ್ ಪೂಜಾ ಮೂಡ್. ಹಾಗೆ ನವೀನ್ ಸರ್ ಏನು ಮಾಡ್ತಿದ್ರು, ಸರ್ ಅಲ್ಲಿ ಶೂಟಿಂಗ್ ಮಾಡೋಣ, ಅಲ್ಲಿಗೆ ಹೋಗೋಣ, ವಿಯೆಟ್ನಾಮ್ಗೆ ಹೋಗೋಣ, ಬಾನ ಮೂಡಗಳಿಗೆ. ಸೊ ಅವ್ರದ್ದು ಇನ್ಪುಟ್ ನನಗೆ ನನ್ನ ಕತೆಗೆ ತುಂಬ ಹೆಲ್ಪ್ ಆಯಿತು ಐ ಕ್ಯಾನ್ ಸೇ. ಸರ್ ಈಗ ನೀವು ಪ್ರೇಮ ಪೂಜಾಂ ಸ್ಕ್ರಿಪ್ಟ್ ರೆಡಿ ಆದಮೇಲೆ ನೀವು ಪ್ರೇಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸ್ಕ್ರಿಪ್ಟ್ನಲ್ಲಿ ಚೇಂಜಸ್ ಮಾಡಿದ್ರ? ಇಲ್ಲ, ನಾನು ಪ್ರೇಮ್ ಬಂದಿದ್ದು ಇಟ್ಟು ಇದೊಂದು ಕೋಇನ್ಸಿಡೆನ್ಸ್. ನಾನು ಪ್ರೇಮ್ ಬಂದರು ಅಂತೇಳಿ ಪ್ರೇಮ ಪೂಜೆ ಮಾಡಲಿಲ್ಲ. ಪ್ರೇಮ ಪೂಜೆ ಮಾಡಿಟ್ಕೊಂಡಿದ್ದೆ, ನೀವು ನಂಬಲ್ಲ, ಕಥೆಯಾಗಿತ್ತು, ಚಿತ್ರಕಥೆ ಮಾಡಿದ್ದೆ, ಸಂಭಾಷಣೆ ಮುಗಿಸಿದ್ದೆ, ಸ್ಕ್ರಿಪ್ಟ್ ಲಾಕ್ ಮಾಡಿದ್ದೆ, ಡೈಲಾಗ್ಸ್ ಎಲ್ಲ ಬರೆದಿಟ್ಟಿದ್ದೆ. ನನ್ನ ಟೀಮ್ ಜೊತೆ ಸೇರಿಕೊಂಡು, ನಮ್ಮ ಟೀಮ್ ತುಂಬ ಹೆಲ್ಪ್ ಆಗಿತ್ತು, ನನ್ನ ಟೀಮ್ ಒಳ್ಳೆ ಟೀಮ್ ಇತ್ತು ನಂದು, ಈಗಲೂ ಇದೆ. ಜೊತೆಗೆ ಲಿರಿಕ್ಸ್ ಬರೆದಿಟ್ಕೊಂಡು ನಾನು ಅದಕ್ಕೆ ಟ್ಯೂನ್ ಕಂಪೋಸ್ ಮಾಡಿ ಟ್ರ್ಯಾಕ್ಸ್ನಲ್ಲಿ ಹಾಡಿಸಿ ಕೆಲವು ಸಾಂಗ್ಸ್ನ ಸಿಂಗರ್ಸ್ಗೆಲ್ಲ ಹಾಡಲೇ ಹಾಡ್ಸಿ ಇಟ್ಟಿದ್ದೆ. ಅಂದರೆ ಇನ್ನೂ ಹೀರೋ ಸೆಲೆಕ್ಟ್ ಆಗಿಲ್ಲ, ಹೀರೋ ಸೆಲೆಕ್ಟ್ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ. ಅಂದರೆ ಅಷ್ಟು ಹುಚ್ಚಿತ್ತು, ಮೂವಿ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಮೂವಿ ಹಿಂಗಾಗಬೇಕು, ಇದು ಕ್ಲೈಮ್ಯಾಕ್ಸು, ಇದು ಇಂಟರ್ವಲ್ಲು, ಇದು ಸಾಂಗ್ ಎಲ್ಲ ಬರೆಯಿಟ್ಕೊಂಡಿದ್ದೆ. ಆಮೇಲೆ ಇಟ್ ವಾಸ್ ಲೈಕ್ ಎ ಗ್ರೇಟ್ ಕೋಇನ್ಸಿಡೆನ್ಸ್ ಆಫ್ ಲೈಫ್ ಅಂತಾರೆ, ಒಂದೊಂದ್ಸಲ ಆಕ್ಸಿಡೆಂಟ್ ಒಳ್ಳೆಯದು ಅಂತಾರೆ. ಸೊ ಹೀಗೆ ನಮಗೆ ಮಾಧವ್ ಮುಖಾಂತರ ಐ ಗಾಟ್ ಆಪರ್ಚುನಿಟಿ ಟು ಮೀಟ್ ಅಂಬರೀಷ್ ಅಣ್ಣನ ಫಸ್ಟ್ ಭೇಟಿ ಮಾಡಿದೆ. ಅಂಬರೀಷ್ ಅಣ್ಣ ಇದು ಮೂವಿ ಆಗಲೇಬೇಕು ಡಾಕ್ಟ್ರೆ ಅಂತ ಹೇಳಿದಾಗ ಮತ್ತೆ ನನಗೆ ಪ್ರೇಮ್ ಸಿಕ್ಕಿದ್ರು. ಇಟ್ ಈಸ್ ಪ್ರೇಮ್ ಪೂಜ್ಯಂ ಅಂತ ಶೀರ್ಷಿಕೆ ಕೊಟ್ಟ ಮೇಲೆ ಲವ್ಲಿಸಪ್ ಪ್ರೇಮ್ ಸಿಕ್ಕಿದ್ದು. ಏನೂ ಚೇಂಜಸ್ ಮಾಡಲಿಲ್ಲ, ಯಾಕಂದರೆ ಪ್ರೇಮ್ ಈಸ್ ಸಚ್ ಎ ಜೆಂಟ್ಲ್ಮ್ಯಾನ್. ಇಲ್ಲ ನನಗೆ ಇದು ಸೂಟ್ ಆಗಲ್ಲ ಈ ಥರ ಚೇಂಜ್ ಮಾಡಿ ಒಳ್ಳೆ ಇನ್ಪುಟ್ ಕೊಟ್ಟರು. ಅವರ ಎಕ್ಸ್ಪೀರಿಯನ್ಸ್ 24 ಪಿಕ್ಚರ್ದು 18 ವರ್ಷದ ಇನ್ಪುಟ್ ಚೆನ್ನಾಗಿ ಕೊಟ್ಟರು. ಆ ಎಕ್ಸ್ಪೀರಿಯನ್ಸ್ ನನಗೆ ಹೆಲ್ಪ್ ಆಯಿತು. ಬಟ್ ಎಲ್ಲೂ ಕೂಡ ಇದು ನನಗೆ ಸೂಟ್ ಆಗಲ್ಲ, ನೀವು ಚೇಂಜ್ ಮಾಡಿ, ಅವರು ಕಥೆಗೆ ಪ್ರಾಮುಖ್ಯತೆ ಕೊಟ್ಟರು. ಹಿ ನೆವರ್ ಥಾಟ್ ಮೀ ಫಸ್ಟ್, ಅವರು ನಾನು ಕಾಣಬೇಕು, ನಂದೇ ಎಲ್ಲ ಇರಬೇಕು ಆ ಥರ ಇಲ್ಲವೇ ಇಲ್ಲ, ಕಥೆಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ ಅಂತ. ಹಿ ಲೀವ್ಡ್ ದ ಸ್ಟೋರಿ, ಹಿ ಲೀವ್ಡ್ ದ ಕ್ಯಾರೆಕ್ಟರ್. ಸೊ ಹಾಗಾಗಿ ಎಲ್ಲೂ ಕೂಡ ನಾವು ಚೇಂಜಸ್ ಮಾಡಲೇ ಇಲ್ಲ, ಯಾಕಂದರೆ ಹೀರೋ ಆ ಥರ ಕೇಳಲೇ ಇಲ್ಲ. ಸೊ ಈ ಸೆಡ್ ಐ ವಿಲ್ ಬಿಕಮ್ ನಿಮ್ಮ ಕಥೆಯ ಕಥಾನಾಯಕ ನಾನಾಗ್ತೀನಿ, ಹೊತ್ತು ನಾಯಕಂಗೋಸ್ಕರ ಕತೆ ಚೇಂಜ್ ಮಾಡಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ದಾಟ್ ಈಸ್ ದ ಗ್ರೇಟ್ನೆಸ್ ಆಫ್ ಲವ್ಲಿ ಸರ್ ಪ್ರೇಮ್ ಅಂತ ಹೇಳ್ಬೋದು ನಾನು. ಸರ್ ಈಗ ನಿಮ್ಮ ಫಸ್ಟ್ ಮೂವಿನೇ ನೀವು ಲವ್ ಜಾನರ್ನೇ ಅಕ್ಸೆಲೆಕ್ಟ್ ಮಾಡ್ಕೊಂಡಕ್ಕೆ, ಅಡ್ವೆಂಚರ್ ಇತ್ತು, ಥ್ರಿಲ್ಲರ್ ಸಿನಿಮಾ ಇತ್ತು, ಅದನ್ನೆಲ್ಲ ಬಿಟ್ಟು ಲವ್ ಜಾನರ್ನೇ ಅಕ್ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು? ಯಾಕೆ ಅಂತ ಹೇಳ್ತೀನಿ ಕೇಳಿ, ಯಾರು ಎಷ್ಟೇ ಮಾಸ್ ಆಗಿರಲಿ, ಯಾರು ಎಷ್ಟೇ ಫೈಟ್ಸ್ ಇಷ್ಟಪಡಲಿ, ನೀವಾಗಲಿ ನಾವಾಗಲಿ, ಎಲ್ಲರೂ ಇದೆಲ್ಲ ಕಾಮನ್ ಆಗಿರೋದು ಪ್ರೀತಿ. ಅವನು ವಿಲನ್ ಆಗಿರಲಿ, ಅವನು ನೆಗೆಟಿವ್ ಕ್ಯಾರೆಕ್ಟರ್ ಆಗಿರಲಿ, ಅದೇನೇ ಆಗಿರಲಿ, ಥ್ರಿಲ್ಲರ್ ಆಗಿರಲಿ, ಎಲ್ಲರೂ ಕೊನೆಗೆ ಮಗು ಇದೆ, ಒಂದು 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 ಹೃದಯದ ಯಾರು ಮಗು ಅಂತ ಇರುತ್ತಂತೆ. ಸೊ ಆ ಪ್ರೀತಿ ಯಾವತ್ತೂ ಸಾಯಲ್ಲ. ಆಮೇಲೆ ನಂದು ಲವ್ ಅಂದರೆ ಇಲ್ಲಿ ಬರೀ ಹಸ್ಬೆಂಡ್ ವೈಫು ಅಥವಾ ಎರಡು ಲವರ್ ಲವ್ ಅಲ್ಲ, ಇದು ಇಟ್ ಈಸ್ ಅ ಲವ್ ಆಫ್ ಪೇರೆಂಟ್ಸ್. ತಂದೆ ತಾಯಿ ಪ್ರೀತಿ ಹೇಗಿರಬೇಕು, ಸ್ನೇಹಿತರ ಪ್ರೀತಿ ಹೇಗಿರಬೇಕು, ಎಲ್ಲದನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ಪ್ರೀತಿ ಯಾವತ್ತೂ ನಾವು ತೆಗೆಯೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಕೊಂಡೆ ಫಸ್ಟು ಪ್ರೀತಿಗೆ ಪ್ರಾಮುಖ್ಯತೆ ಕೊಡೋಣ. ಆಮೇಲೆ ನನಗೂ ಅಷ್ಟೇ, ನೀವು ಹೂ ಅಂದರೆ ನಾನು ಆ್ಯಕ್ಷನ್ ತುಂಬ ಇಷ್ಟಪಡ್ತೀನಿ. ಲವ್ ಅನ್ನೋದು ಇನ್ಬಿಲ್ಟ್ ಇದ್ರು ಕೂಡ ಹಾರ್ಟಲ್ಲಿ, ಆ್ಯಕ್ಷನ್ ಈಸ್ ಮೈ ಚಾಲೆಂಜ್. ಆ್ಯಕ್ಷನ್ ಮಾಡಬೇಕು ಅಂತ ತುಂಬ ಆಸೆ, ಆ ಸ್ಕ್ರಿಪ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ಐ ಥಾಟ್ ಫಸ್ಟು ಪ್ರೀತಿ ಕೊಡೋಣ, ಆಮೇಲೆ ಇಲ್ಲಿ ಗೋ ಫಾರ್ ನೆಕ್ಸ್ಟ್ ಜೋನರ್ ಅಂತ ಇದನ್ನು ಸೆಲೆಕ್ಟ್ ಮಾಡಿದೆ. ಯಾಕಂದರೆ ಇಟ್ ಈಸ್ ಎವರ್ ಗ್ರೀನ್, ಇಟ್ ಈಸ್ ಎವರ್ ಗ್ರೀನ್ ಹಾಗೆ. ಸೊ ಈ ಸಿನಿಮಾದಲ್ಲಿ 12 ಹೆಚ್ಚು ಸಾಂಗ್ಸ್ ಇದೆ ಅಂತ ಹೇಳಿದ್ದಾರೆ. ಹೌದು. ಆ ಸಾಂಗ್ಸ್ನ ಸಿಚುವೇಶನ್ಗೆ ತಕ್ಕಂಗೆ ನೀವು ಪ್ಲೇಸ್ ಮಾಡಿದ್ರೆ ಅಥವಾ ಇಷ್ಟು ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ ನಿಮಗೆ? ಈಗ ನೀವು ನಮ್ಮ ಮೂವಿ ನೋಡಿದ್ರೆ ನಿಮಗೆ 12 ಸಾಂಗ್ ಇದೆ ಅಂತಲೇ ಗೊತ್ತಾಗಲ್ಲ. ಆಮೇಲೆ 12 ಸಾಂಗ್ ಮಾಡಲೇಬೇಕು, ತುರುಕಲೇಬೇಕು ಅಂತ ತುರುಕಿದ್ದಲ್ಲ. ಹಾಗಾಗಿದ್ರೆ ನಾನು ಬರೀ 2 ಸಾಂಗ್ 3 ಸಾಂಗ್ ಇಟ್ಬಿಡ್ತಾ ಇದ್ದೆ. ನನಗೊಂದು ಒಂದಂತೂ ನಾನು ಅಂದ್ಕೊಂಡಿದ್ದೇನು ಅಂದರೆ, ಒಂದು ಪ್ರೀತಿ ಅಂತ ಬಂದಾಗ ನೀವು ಎಷ್ಟೇ ಮಾತಾಡಿ, ಪ್ರೀತಿನ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೂ ಸಂಗೀತದಲ್ಲಿ ಮತ್ತು ಸಾಹಿತ್ಯದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಆಗಿನ ಕವಿಗಳಿಂದ ಹಿಡಿದು ರವಿವರ್ಮಿಂದ ಹಿಡಿದು ದಾಸರಿಂದ ಹಿಡಿದು ನೀವು ನೋಡಿ, ಯಾವುದೇ ಥರ ಪ್ರೀತಿಯಾಗಿರಲಿ, ದೇವರ ಮೇಲೆ ಪ್ರೀತಿಯಾಗಿರಲಿ, ಮನುಷ್ಯನ ಮೇಲೆ ಪ್ರೀತಿಯಾಗಿರಲಿ, ಕವಿತೆಗೂ ಸಾಹಿತ್ಯಕ್ಕೂ ಸಂಗೀತಕ್ಕೆ ಇರುವಂಥ ಒಂದು ಪ್ರಾಮುಖ್ಯತೆ ಬರೀ ಡೈಲಾಗ್ಸಲ್ಲಿ ಸೀನಲ್ಲಿ ಇರೋದಿಲ್ಲ. ಅದು ನನಗೆ ಗೊತ್ತಿತ್ತು. ಹಾಗಾಗಿ ನೀವು ಎಲ್ಲಿ ಹಾಡು ನೋಡಿದ್ರು ಸಾಂಗ್ ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರುತ್ತೆ. ಅವನು ನಿಮಗೆ ಅನಿಸುತ್ತೆ ಸಾಂಗ್ ಬಂದು ಈಗ ಒಂದು ಸೀನ್ ಹಿಡಿಯುವಾಗ ನಿಮಗೆ ಹಿಂದೆ ಹಿನ್ನೆಲೆ ಸಂಗೀತ ಬೇಕು, ಆ ಸಂಗೀತ ಬದಲು ಸಾಹಿತ್ಯ ಮತ್ತು ಸಂಗೀತ ಮಿಕ್ಸ್ ಮಾಡಿದರೆ ಹೇಗಿರುತ್ತೆ? ಅದೇ ನಮ್ಮ ಪ್ರೇಮ ಪೂಜೆ. ಸೊ ನಿಮ್ಗೆ 12 ಸಾಂಗು ಕತೆನ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಮುಂದಕ್ಕೆ. ಎಲ್ಲೂ ನಿಮಗೆ ಬೋರ್ ಮಾಡಲ್ಲ, ಅಂದರೆ ಓ ಹಾಡು ಬಂತಲ್ಲ ಅನ್ನೋ ಒಂದು ಫೀಲ್ ಬರಲ್ಲ, ಓ ಹಾಡು ಇನ್ನೂ ಚೆನ್ನಾಗಿ ಎತ್ಕೊಂಡು ಹೋಗ್ತಾ ಇದೆಯಲ್ಲ. ಕೆಲವು ಸಲ ಅದು 5 ವರ್ಷ 10 ವರ್ಷ ಟ್ರಾನ್ಸ್ಫಾರ್ಮೇಷನ್ ತೋರಿಸುತ್ತೆ. ಸೊ ಸಾಂಗ್ ಈಸ್ ಬೆನಿಫಿಷಿಯಲ್ ಫಾರ್ ಮೀ, ನನಗೆ ಈ ಸಾಂಗ್ಸಿಂದ ಹೆಲ್ಪ್ ಆಯಿತು. ಸೊ 12 ಸಾಂಗ್ಸು ಮೊದಲನೇ ವಿಚಾರ ನಂಗೆ ಏನು ಬೇಕಿತ್ತು, ಅದು ಕತೆಗೆ ಬೇಕಿತ್ತು, ಹಿನ್ನೆಲೆಗೆ ಬೇಕಿತ್ತು, ಮತ್ತು ನನಗೆ ನರೇಷನ್ನು ಅದರಲ್ಲೇ ಜಾಸ್ತಿ ಚೆನ್ನಾಗಿ ಆಗುತ್ತೆ ಅಂತ ಗೊತ್ತಿತ್ತು ಡೈಲಾಗಿಂದ ಸೀನ್ಗಿಂತ. ಎರಡನೇ ವಿಚಾರ ನಾನು ಅಂದ್ಕೊಂಡಿದ್ದು ಅಂದರೆ ಸಂಗೀತ ಪ್ರೇಮಕ್ಕೆ ಎಷ್ಟು ಒಂದು ಅಭಿನವ ಸಂಬಂಧ ಇದೆ,
ಮತ್ತು ನನಗೊಂದು ಆಸೆ ಇತ್ತು, ಒಂದು ಸಲ ಎಷ್ಟು ವರ್ಷ ಆಯಿತು ನಮ್ಮ ಕನ್ನಡದಲ್ಲಿ ಅಥವಾ ಯಾವುದೇ ಒಂದು ಮೂವಿಲಿ ನೋಡಿ ನೀವು, ಇವು 10-12 ಸಾಂಗಲ್ಲಿ ಈಗ ಇಲ್ಲ, ಮುಂಚೆ ಇರ್ತಾ ಇತ್ತು, ಮುಂಚೆ ಇರ್ತಾ ಇತ್ತು. ಆಯಿತಾ, ಸೊ ಸಂಗೀತಮಯ ಚಿತ್ರ ಆಗಬೇಕು ಅಂದರೆ ನಾವು 2-3 ಹಾಡಲ್ಲಿ ಇಡೋಕ್ಕಾಗಲ್ಲ. ಸೊ ಇಡೀ ನಾವು ಕಥೆನ ಸಂಗೀತದಲ್ಲಿ ಹೇಳಿದರೆ ಅದು ಸಂಗೀತಮಯ ಪಿಕ್ಚರ್ ಆಗುತ್ತೆ. ಹೇಗೆ ನವೀನ್ ಸರ್ರು ಇಡೀ ಚಲನಚಿತ್ರವನ್ನು ಒಂದು ಛಾಯಾಗ್ರಹಣದ ಮುಖಾಂತರ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಅಲ್ವಾ, ಈ ಜಸ್ಟ್ ಅವ್ರು ಬರೀ ಬ್ಯೂಟಿ ಇಡಲಿಲ್ಲ, ಅಲ್ಲಿ ಆ ಒಂದು ಫ್ರೇಮಲ್ಲಿ ಕತೆ ಹೇಳಿದ್ದಾರೆ ಅಥವಾ ನನ್ನ ಕಥೆನ ಫ್ರೇಮಲ್ಲಿ ತೋರಿಸಿದ್ದಾರೆ. ಅದೇ ಥರ ನನ್ನ ಕಥೆನ ಸಂಗೀತದಲ್ಲಿ ಹೇಳಬೇಕು ಅಂದರೆ ನಾನು ಸಂಗೀತಮಯ ಮಾಡಲೇಬೇಕು. ಅದಕ್ಕೆ ಈ 12 ಸಾಂಗು ಪೂರಕ, ಎಲ್ಲೂ ಮಾರಕ್ಕೆ ಹೋಗಿ ನಿಮ್ಗೆ ಕಾಣೋದೇ ಇಲ್ಲ. ಹಾಗಾಗಿ ಸರಿ, ಸಿನಿಮಾ ಶೂಟಿಂಗ್ ಅಂತ ಅಂದಾಗ ಸ್ವಲ್ಪ ನಾವು ಅನ್ಕೊಂಡಿದ್ದು ಆಗದೆ ಇರುತ್ತೆ, ಅವಾಗ ಸ್ವಲ್ಪ ಮೈಂಡ್ ಸ್ವಲ್ಪ ಸಿಟ್ಟಾಗೋದು, ಆ್ಯಂಗ್ರಿ ಅಂತ ಬರುತ್ತೆ, ಆ ಥರ ಯಾವ ಥರ ಆಗಿರೋದಿದೆಯಾ? ಎಲ್ಲೂ ಆಗಲಿಲ್ಲ ನಿಜ ಹೇಳೋದಾದರೆ, ಯಾಕಂದರೆ ಎಲ್ಲ ಅಂದ್ಕೊಂಡಂಗಾಯಿತು. ಭೌತಿಕವಾಗಿ ಈ ಏನೋ ಏನೋ ನಮಗೆ ಓಡಾಡುವಾಗ ಟ್ರಾವೆಲ್ ಮಾಡುವಾಗ ಎಲ್ಲ ಕಡೆ ಇನ್ಕನ್ವೀನ್ಸ್ ಆಗುತ್ತೆ, ಬಟ್ ದಟ್ ಈಸ್ ನೆವರ್ ಎ ಪ್ರಾಬ್ಲಮ್. ನಾವು ಸೈಕ್ಲೋನೇ ಫೇಸ್ ಮಾಡಿದ್ವಿ, ಮಳೆನೇ ಫೇಸ್ ಮಾಡಿದ್ವಿ, ಏನಾಗಲಿಲ್ಲ. ಎಲ್ಲರೂ ಒಂದು ಕಡೆ ನಮ್ಗೆ ಅನಿಸಿದ್ರೆ ಈ ಕೋವಿಡ್ ಬಂದು ಕೊರೋನಾ ಬಂದು ನಮಗೆ ಶೂಟಿಂಗ್ ಮಾಡೋಕ್ಕೆ ಲಾಸ್ಟ್ 5 ದಿನ ಶೂಟಿಂಗ್ ಕೊರೋನಾ ಬಂತು, ಎಂಥ ಬೇಜಾರಾಗ ಒಂದು ಸಿಗುತ್ತೆ. 5 ದಿನ ಶೂಟಿಂಗ್ ಮಾಡೋಕ್ಕೆ ನಾನು ಆಲ್ಮೋಸ್ಟ್ 1 ವರ್ಷ ಕಾಯಬೇಕಾಯ್ತು ಅಲ್ವಾ. ಬಟ್ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ, ನಾವು ಸ್ಟುಡಿಯೋ ವರ್ಕ್ ಮಾಡ್ತಾ ಇದ್ವಿ, 5 ದಿನದ ಬಿಟ್ಟು ಬೇರೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಎಲ್ಲ ಒಂದು ಕಡೆ ಆ ಕೊರೋನಾ ಬಂತಲ್ಲ ಅಂತ ಎಲ್ಲರಿಗೂ ಬೇಜಾರಾದರು, ನನಗೂ ಅಲ್ಲೂ ಬೇಜಾರಾಗಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ಯಾಕಂದ್ರೆ ನಾನೊಬ್ಬ ವೈದ್ಯ, ಸೊ ನನಗೆ ಈ ಕಡೆ ಶೂಟಿಂಗ್ ನಿಲ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅಥವಾ ನನ್ನ ಡ್ಯೂಟಿ ಇದೆ ಆಸ್ಪತ್ರೆಗೆ ಹೋಗಿ ನಾನು ನನ್ನ ಕೆಲಸ ಮಾಡಲಿ ಅಂತ ನಾನು ಹೆಮ್ಮೆ ಪಡಲು ಅಥವಾ ನನ್ನ ಅದು ಧರ್ಮ ಅಂತ ಇದು ಮಾಡಲು. ಸೊ ಹಾಗಾಗಿ ನಾನು ಎಲ್ಲೂ ಕೂಡ ಛೇ ನನ್ನ ಕೊರೋನಾ ನನ್ನ ಪಿಕ್ಚರ್ ಹಾಳಾಯ್ತಲ್ಲ ಅಂತ ಅಂದ್ಕೊಳ್ಳಿಲ್ಲ. ಕೊರೋನಾ ಬಂದಿದೆ, ಈಗ ನಾನು ಆಸ್ಪತ್ರೆಯಲ್ಲಿ ಸೇವೆ ಮಾಡಬೇಕು, ಇದು ನನ್ನ ಧರ್ಮ, ಇದು ನನ್ನ ಸೌಭಾಗ್ಯ, ರೋಗಿಗಳ ಸೇವೆ ನನ್ನ ಸೌಭಾಗ್ಯ ಅನ್ನೋ ಆ ಮೂಡಲ್ಲಿದ್ದೆ. ಸೊ ಹಾಗಾಗಿ ನನಗೆ ಎಲ್ಲೂ ಕೂಡ ಇದುವರೆಗೂ ಗಿಲ್ಟ್ ಆಗಲಿ ರಿಗ್ರೆಟ್ಸ್ ಆಗಲಿ ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ಬೇಜಾರಿಲ್ಲ. ಯಾಕಂದರೆ ನಾನು ಪುರೇಶ ಡಾಕ್ಟರ್ ಆಗದೆ ಹೋಗಿದ್ದಿದ್ರೆ ಛೇ ಕೊರೋನಿಂದ ಪಿಕ್ಚರ್ ಬರಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂರ್ತಿದ್ದೇನೋ ಗೊತ್ತಿಲ್ಲ. ನಂಗೆ ಅಲ್ಲಿ ಕೆಲಸ ಇತ್ತು, ಹಗಲು ರಾತ್ರಿ ರೋಗಿಗಳು ಇರ್ತಾಯಿದ್ರು, ಪಿ ಪಿ ಕಿಟ್ಟಾಕೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನಿದೆ, ನನ್ನ ಮೂವಿಗಿಂತ ಈ ರೋಗಿಗಳ ಜೀವನ ಮುಖ್ಯ ಆಗಿರುವಾಗ ಇದೇನೇನೋ ಅನಿಸಲ್ಲ. ಇನ್ನು 10 ಮೂವಿ ಮಾಡೋದು ಈ ನಥಿಂಗ್ ಇನ್ ಇನ್ ಫ್ರಂಟ್ ಆಫ್ ಒಂದು ರೋಗಿಯ ಒಂದು ಆರೈಕೆ, ಅದಕ್ಕೋಸ್ಕರ ಹಾಗಾಗಿ ಏನು ಬೇಜಾರಾಗಲಿಲ್ಲ, ಎಲ್ಲೂ ಗಿಲ್ಟ್ ರಿಗ್ರೆಟ್ಸ್ ಅಂತ ಇಲ್ಲ. ಸರ್, ನಿಮ್ಮ ವರ್ಕ್ ಲೈಫ್ ಮತ್ತೆ ಈ ಪ್ಯಾಷನ್ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು? ಹಾ, ಹೇಳಿದ್ನಲ್ಲ, ಯಾಕಂದ್ರೆ ಯಾವಾಗ ನೀವು ಎರಡನ್ನ ಹೊರೆ ಅಂತ ಅನ್ಕೊಳ್ತಿರೋ ಖಂಡಿತವಾಗಿಯೂ ಅದು ಹೊರೇನೆ. ಯಾವಾಗ ನೀವು ಒಂದು ಇಷ್ಟಪಟ್ಟು ಕೆಲಸ ಮಾಡ್ತೀರಾ, ಆ ಒಂದು ಸಂತೋಷವಾಗಿ ಎಂಜಾಯ್ ಮಾಡ್ತೀರಾ, ಈಗ 100 ಪೇಷೆಂಟಲ್ಲ 200 ಪೇಷೆಂಟ್ ಬಂದರೂ ನಿಮಗೆ ಆ ಒಂದು ಸಂತೋಷದಲ್ಲಿ ನೋಡ್ತೀರಾ, ಯಾಕೆ ಹೇಳಿ ಅವ್ರನ್ನ ಮಾತಾಡಿಸ್ತೀರಾ, ಪ್ರೀತಿ ಅವರೊಂದು ಕೈ ಮುಗಿತಾರೆ ನಾನು, ಹಾಗಾಗಿ ಅದು ಹೊರೆ ಅಂತ ಅನಿಸಲ್ಲ. ಅದೇ ಥರ ಪ್ರೇಮ ಪೂಜ್ಯಂ ಆಗಲಿ, ಯಾವುದೇ ಚಲನಚಿತ್ರ ಆಗಲಿ, ಈ ಕತೆ ಚಿತ್ರಕಥೆ ಆಗಲಿ, ನಿಮ್ಗೆ ಸ್ಟ್ರೆಸ್ ಆದರೆ ಸ್ಟ್ರೆಸ್, ಅದನ್ನು ಎಂಜಾಯ್ ಮಾಡ್ಕೊಂಡು. ನಂಗೆ ಅದೇ ಸ್ಟ್ರೆಸ್ ರಿಲೀವರು. ಆಸ್ಪತ್ರೆಯಲ್ಲಿ ನನ್ನ ಡ್ಯೂಟಿ ಮುಗಿದ್ಮೇಲೆ ಒಂದು ಹೊರೆ ಅಂತ ಇರುತ್ತೆ, ಆ ಒಂದು ಸ್ಟ್ರೆಸ್ ಇರುತ್ತೆ, ಎಷ್ಟು ಓಡಾಡಿರ್ತೀವಿ, ಅದಕ್ಕೆ ರಿಲೀಫೇ ಈ ಇದು. ಸೊ ಎಲ್ಲರೂ ತಿಳ್ಕೊಂಡಾಗ ಅಯ್ಯೋ ಇದನ್ನ ಹೆಂಗೆ ಮಾಡಿದ್ರಿ, ಇದನ್ನ ಹೆಂಗೆ ಮಾಡಿದ್ರಿ, ಎರಡೂ ದೊಡ್ಡ ವಿಷಯ ಅಲ್ವಾ ಅಂತ. ಇದಕ್ಕೆ ಇದು ಪೂರಕವಾಗಿತ್ತು, ಇದಕ್ಕೆ ಇದು ಪೂರಕವಾಗಿತ್ತು. ನನಗೆ ಪ್ರೇಮ ಪೂಜ್ಯಂ ಮಾಡಿ ಮಾಡಿ ಏನಾದರೂ ಸ್ಟ್ರೆಸ್ ಆಗಿದ್ದರೆ, ಹೊರೆ ಆಗಿದ್ದರೆ ರೋಗಿಗಳ ಜೊತೆ ಮಾತಾಡ್ತಾ ಅದು ಈಸ್ ಆಗ್ತಾ ಇತ್ತು. ಅಥವಾ ರೋಗಿಗಳ ಜೊತೆ ನೋಡಿ ನೋಡಿ ಫುಲ್ಲು ಹಗಲು ರಾತ್ರಿ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ದಿದ್ರೆ, ಅಂದರೆ ಕೆಲಸದ ಒತ್ತಡ ಇದ್ದರೆ, ಈ ಪ್ರೇಮ ಪೂಜ್ಯಂ ಕತೆ ಚಿತ್ರಕಥೆ ಸಂಗೀತ ನನಗೆ ಈಸ್ ಮಾಡ್ತಾ ಇತ್ತು. ಸೊ ಒಂದಕ್ಕೊಂದು ಪೂರಕವಾಗಿತ್ತು, ಇಟ್ ಇಸ್ ಅ ಕಾಂಪ್ಲಿಮೆಂಟ್ರಿ, ನೆವರ್ ಕಾಂಟ್ರಡಿಕ್ಟ್ರಿ ಅಂತ ಹೇಳ್ಬೋದು. ಸರ್, ಓಕೆ, ಈ ಪ್ರೇಮ ಪೂಜ್ಯಂ ಸಿನಿಮಾಗೂ ಮುಂಚೆ ನೀವು ಶಾರ್ಟ್ ಫಿಲ್ಮ್ಸ್ ಏನಾದರೂ ಮಾಡಿದ್ರ? ಇಲ್ಲ ಇಲ್ಲ, ಯಾವುದೂ ಮಾಡಿಲ್ಲ, ಇದೇ ನನ್ನ ಮೊದಲನೇ ಚಿತ್ರ. ಸೊ ಡೈರೆಕ್ಟ್ ನಾನು ಮೂವಿಗೆ ಬಂದು ಎಲ್ಲೂ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಎಲ್ಲೂ ಕೆಲಸ ಮಾಡಿಲ್ಲ. ಡೈರೆಕ್ಟಾಗಿ ಅಂದರೆ ನಾನು ನನ್ನ ಸೆಮಿನಾರ್ ಮಾಡಬೇಕಾದ್ರೆ ನನ್ನ ಆಸ್ಪತ್ರೆಯಲ್ಲಿ ನನ್ನ ಕಾಲೇಜಲ್ಲಿ ಸೆಮಿನಾರ್ನೇ ಒಂದು ಪಿಕ್ಚರ್ ಥರ ತೋರಿಸ್ತಾ ಇದ್ದೆ. ಹಾಗಾಗಿ ನನ್ನ ಸ್ನೇಹಿತರೆಲ್ಲ ನನ್ನ ಸೆಮಿನಾರ್ನ ಬಾಕ್ಸ್ ಆಫೀಸ್ ಅಂತ ಕರಿತಾ ಇದ್ರು. ಏನೋ ಒಂದು ಅಲ್ಲಿ ಅಂಬರೀಷ್ ಅಣ್ಣನ ಆಗ್ತಾಯಿದ್ದೆ, ರಾಜ್ಕುಮಾರ್ ಸರ್ನ ಆಗ್ತಾಯಿದ್ದೆ, ಮತ್ತು ರಜನಿ ಸರ್ನ ಆಗ್ತಾಯಿದ್ದೆ. ಸೊ ಎಲ್ಲರೂ ನಗಾಡಿಸ್ತಿದ್ದೆ, ಯಾಕಂದರೆ ತಲೆಗೆ ಹೋಗಬೇಕು ಅಂದರೆ ಅದು ಚಿತ್ರದ ಮುಖಾಂತರ ಹೋಗಬೇಕು. ಸೊ ಹಾಗಾಗಿ 10 ಸಲ ಓದೋದು ಒಂದೇ, 1 ಸಲ ಬರೆಯೋದು ಒಂದೇ ಅಂತಾರೆ, 10 ಸಲ ಬರೆಯೋದು ಒಂದೇ, 1 ಸಲ ಡಿಸ್ಕಸ್ ಮಾಡೋದು ಒಂದೇ ಅಂತ ಹೇಳ್ತಾರೆ. ಸೊ ಆ ಡಿಸ್ಕಷನ್ ಬೇಕು ಅಂದರೆ ಚಿತ್ರ ಬೇಕು. ಸೊ ಹಾಗಾಗಿ ನಾನು ಅದೇ ನನ್ನ ಪ್ರಾಕ್ಟೀಸು, ಅದೇ ನನ್ನ ಶಾರ್ಟ್ ಮೂವೀಸು. ನಾನೇನು ಸೆಮಿನಾರಲ್ಲಿ MBBS MD DML ನಾನು ಏನು ಸೆಮಿನಾರ್ ಮಾಡಿದ್ದೆ, ಏನು ಸ್ಪೀಚ್ ಕೊಟ್ಟಿದ್ದೆ, ಏನು MBBS ಮಕ್ಕಳಿಗೆ ಪಾಠ ಮಾಡಿದ್ದೆ, MD ಮಕ್ಕಳಿಗೆ ಪಾಠ ಮಾಡಿದ್ದೆ, DML ಏನು ನಾನು ಸೆಮಿನಾರ್ ತೊಗೊಂಡಿದ್ದೆ, ಫ್ರಾಂಕ್ಫರ್ಟ್ ಜರ್ಮನಿ ಎಲ್ಲ ಹೋಗಿ ನಾನು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದೆ. ಈ ನನ್ನ ಪ್ರೆಸೆಂಟೇಷನ್ನೇ ನನ್ನ ವಿಜುವಲ್ಸೇ ನನ್ನ ಶಾರ್ಟ್ ಮೂವೀಸ್ ಅಂತ ನಾನು ನಿಮ್ಗೆ ಹೇಳ್ಬೋದು ಅಷ್ಟೇ. ಅದೇ ಪ್ರಾಕ್ಟೀಸ್ ಬಿಟ್ಟರೆ ಎಲ್ಲೂ ನಾನು ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಈಗ ಪ್ರೇಮ ಪೂಜ್ಯಂ ಸಿನಿಮಾ ಯಾವ ಸೆಟ್ ಆಫ್ ಆಡಿಯನ್ಸೇ ಕನೆಕ್ಟ್ ಆಗುತ್ತೆ ಸರ್ ಜಾಸ್ತಿ? ನನಗೆ ಎಲ್ಲರೂ ಹೇಳ್ತಾರೆ ಆಡಿಯನ್ಸ್ ಅದೇನೋ ಗೊತ್ತಿಲ್ಲ, ABC ಅಂತೆಲ್ಲ ಕರೀತಾರೆ, D ಅಂತೆಲ್ಲ ಕರೀತಾರೆ, ಬಟ್ ನನಗೆ ಗೊತ್ತಿರೋ ಹಾಗೆ ಆ ಥರ ಇಲ್ಲ. ಎವ್ರಿ ಆಡಿಯನ್ ಈಸ್ ಎ ಆ್ಯಂಡ್ ಎವ್ರಿ ಆಡಿಯನ್ ಹ್ಯಾಸ್ ಯುನೋ ಎವ್ರಿ ಕ್ಯಾರೆಕ್ಟರ್. ಸೊ ಹಾಗಾಗಿ ನನಗೆ ಈ ಮಾಸು ಕ್ಲಾಸ್ ಅನ್ನೋದಕ್ಕಿಂತ ಎಲ್ಲ ಮಾಸಲ್ಲಿ ಒಬ್ಬ ಕ್ಲಾಸ್ ಇರ್ತಾನೆ, ಎಲ್ಲ ಕ್ಲಾಸ್ ಫೆಲ್ಲೂ ಕೂಡ ಒಂದು ಮಾಸ್ನ ಕ್ಲಾಸಿಗೆ ನೋಡೋಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ
ಯಾರ್ಯಾರು ಪ್ರೀತಿಲಿದ್ದಾರೋ, ಅದು ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಸ್ನೇಹಿತರ ಪ್ರೀತಿ ಆಗಿರ್ಬೋದು, ಹುಡುಗ ಹುಡುಗಿ ಪ್ರೀತಿ ಆಗಿರ್ಬೋದು, ಎಲ್ಲ ಯಾರ ಪ್ರೀತಿ ಹೃದಯದಲ್ಲಿ ಪ್ರೀತಿ ಇದೆಯೋ, ನಾವು ಯಾರು ಹೇಳ್ಬೋದು ಗೊತ್ತಾ, ಪ್ರೇಮ್ ಪೂಜಂ ನನ್ನ ಆಡಿಯನ್ಸ್ ಅಲ್ಲ ಅಂತ, ನನ್ನ ಹೃದಯದಲ್ಲಿ ಪ್ರೀತಿನೇ ಇಲ್ಲ ಅಂತ. ಅಂದರೆ ನಾನು ಲವ್ನ ಬಿಲೀವೇ ಮಾಡಲ್ಲ. ಅವನಿಗೂ ಒಂದು ಆಪ್ಷನ್ ಇದೆ, ಈ ಪಿಕ್ಚರ್ ನೋಡಿ ಅವನು ಚೇಂಜ್ ಆಗೋ ಚಾನ್ಸಸ್ ಇದೆ. ಸೊ ಇಟ್ ಈಸ್ ಫಾರ್ ಎವ್ರಿ ಸೆಟ್ ಆಫ್ ಆಡಿಯನ್ಸ್. ಅದೇ ನಾನು ಯಾವಾಗಲೂ ಹೇಳ್ತೀನಿ, ಪ್ರೀತಿ ಮಾಡಿದವ್ರಿಗೂ, ಮಾಡಬೇಕು ಅಂದ್ಕೊಂಡಿರೋರ್ಗೂ, ಮಾಡಿ ಸೋತವ್ರಿಗೂ, ಮಾಡಿ ಗೆಲ್ಲಬೇಕು ಅಂತ ಹಾತೊರೆತಿರೋರ್ಗೂ, ಟೂ ವೇ ಆಗಿದ್ರು, ಒನ್ ವೇ ಆಗಿದ್ದರು, ಹಾಫ್ ವೇ ಆಗಿದ್ದರು, ನೋ ವೇ ಆಗಿದ್ದರು, ತಾಟಲ್ಲಿದ್ದರು, ಕ್ರಷಲ್ಲಿದ್ದರು, ಮದುವೆ ತನಕ ಹೋಗಿದ್ದರು, ಫೇಲ್ಯೂರ್ ಆಗಿದ್ದರು, ಸಕ್ಸಸ್ ಆಗಿದ್ದರು, ಈ ಮೂವಿಲಿ ಖಂಡಿತವಾಗಿ ಆಸೆ ಇಷ್ಟಪಡ್ತಾರೆ. ಸೊ ನನ್ನ ಪ್ರಕಾರ ಇಂಥ ಈ ಥರ ಒಂದು ವಿಷಯ ಎಲ್ಲರ ಜನದಲ್ಲೂ ನಡೆದಿರುತ್ತೆ ಅಂದ್ರೆ ನಿಮಗೂ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಇಟ್ ಈಸ್ ಫಾರ್ ಎವ್ರಿಬಡಿ. ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಏನಾದರೂ ಇದೆಯಾ? ಇಲ್ಲಿ ನಾನು ಆ್ಯಕ್ಷನ್ ಅಂದ್ರೆ ಏನಂತ ಹೇಳಿ ಇಷ್ಟಪಡ್ತೀರಿ ಅಂದರೆ, ಎಲ್ಲರೂ ತಿಳ್ಕೊಂಡು ಆ್ಯಕ್ಷನ್ ಅಂದರೆ ಹೊಡೆದು ಬಡಿದು ಏನು ಬಿಸಾಡಿ ಅಥವಾ ಆ ಥರ ಸೀಕ್ವೆನ್ಸ್ ನಾನು ಹಾನೆಸ್ಟಾಗಿ ಇಲ್ಲ ಅಂತ ಹೇಳ್ತೀನಿ. ಬಟ್ ಆ್ಯಕ್ಷನ್ ಅಂದರೆ ಏನು, ಒಬ್ಬ ಮನುಷ್ಯ ತಾನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಇದೆಯಲ್ಲ ಫೀಲಿಂಗ್ಸ್ ಇಮೋಷನ್, ಅದು ನಿಭಾಯಿಸೋದು ನಿಜ ರಿಯಲ್ ಆ್ಯಕ್ಷನ್. ಸಾಹಸ ಅಂದರೆ ಅದು ಸಾಹಸ. ನಿಮಗೇನೇ ಏನೋ ಮನಸ್ಸಿಗೆ ನೋವಾಗಿರಲಿ ಅಥವಾ ಎಷ್ಟೇ ಖುಷಿ ಬಂದಿರಲಿ, ಸ್ಥಿತಪ್ರಜ್ಞನಾಗಿರ್ತಾನಲ್ಲ ಅದು, ದಟ್ ಈಸ್ ಅ ರಿಯಲ್ ಆ್ಯಕ್ಷನ್. ಕೋಪ ಬಂದಾಗ ಹೊಡೆಯೋದು ಆ್ಯಕ್ಷನ್ ಅಲ್ಲ, ಕೋಪ ಬಂದಾಗ ತಡ್ಕೊಳ್ಳೋದು ಆ್ಯಕ್ಷನ್, ಪ್ರೀತಿ ಬಂದಾಗ ಬಾಯಿ ಬಿಟ್ಟು ಎಲ್ಲ ಹೇಳೋದಲ್ಲ, ಅದನ್ನು ತಡ್ಕೊಂಡು ಎಷ್ಟು ಬೇಕೋ ಅದನ್ನು ಆ ಸಮಯಕ್ಕೆ ತಕ್ಕಂತೆ ನಿಭಾಯಿಸೋದು ಆ್ಯಕ್ಷನ್. ಸೊ ಫಾರ್ ಮೀ ಆ್ಯಕ್ಷನ್ ಈಸ್ ಕಂಟ್ರೋಲಿಂಗ್ ಯುವರ್ ರಿಯಾಕ್ಷನ್, ನಾಟ್ ಟೇಕಿಂಗ್ ಯುನೋ ಹಿಟ್ಟಿಂಗ್ ಸಂಬಡಿ. ಅದು ಅಗತ್ಯ ನನ್ನ ಮೂವಿಗೆ ಇರಲಿಲ್ಲ. ಪ್ರಾಯಶಃ ಬೇಕಂದರೆ ಖಂಡಿತ ಆ ಥರ ಇಡ್ತಾ ಇದ್ದೆ. ಬಟ್ ಮೂವಿಲಿ ನೀವೆಲ್ಲ ಆ್ಯಕ್ಷನ್ ಮಿಸ್ ಮಾಡೋಲ್ಲ, ಬಿಕಾಸ್ ಈಸ್ ಎವ್ರಿ ಮೂವ್ ಈಸ್ ಅನ್ ಆ್ಯಕ್ಷನ್. ಹಾಗಾಗಿ ಈ ಪ್ರೇಮ ಪೂಜ್ಯಂ ಸಿನಿಮಾದ ಕತೆ ಬರೆಯೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಸರ್ ನೀವು? ಕತೆ ಅಂದರೆ ನಾನು ಹಂತ ಹಂತದಲ್ಲಿ ಬರೆದಿದ್ದು, ಪ್ರಾಯಶಃ 2-3 ವರ್ಷ ಕತೆ ಚಿತ್ರದ ಸಂಭಾಷಣೆ ಒಟ್ಟಿಗೆ ಮುಗಿಸಿದ್ದೆ. ಬರಿತಾ ಬರಿತಾನೆ ಮಧ್ಯದಲ್ಲಿ ನಾನು ಸಾಂಗ್ಸ್ ಕೂಡ ಪ್ಲೇಸ್ ಮಾಡಿದ್ದೆ. ಹಾಗಾಗಿ ಈ ಹೋಲ್ ಥಿಂಗ್ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಇನ್ಕ್ಲೂಡಿಂಗ್ ಟ್ಯೂನ್ ಪ್ರಾಯಶಃ 2.5-3 ವರ್ಷದಲ್ಲಿ ಒಂದು ಆಗಿರ್ಬೋದು. ಬಟ್ ಅದರಿಂದೇ ಯೋಚನೆಗಳು ಎಷ್ಟೋ ವರ್ಷಗಳಿಂದ ಇರ್ಬೋದು, ಅವಾಗವಾಗ ಬರೆದಿಡ್ತಾ ಇದ್ದೀವಿ ಅಂತ. ಬಟ್ ಒಂದು ಕತೆ ಸ್ಟ್ರೆಚ್ಚಾಗಿ ಮಾಡಿದ್ದು ಅಂತಾದರೆ 2-3 ಇಯರ್ಸ್ ಆಯಿತು. ಸರ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಜೊತೆ ವರ್ಕ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ? ಖಂಡಿತ ಎಲ್ಲರ ಹತ್ರನೂ ಆಸೆ ಇದೆ. ಆ ಲೆಕ್ಕ ತೊಗೊಂಡ್ರೆ ಏನು ಲವ್ಲಿ ಸಾಹ್ ಪ್ರೇಮಿಂದ ಹಿಡಿದು ಎವ್ರಿಬಡಿ ಆ ಲೈಕ್, ಅದು ಮುಂಗಾರ ಮಳೆ ಗಣೇಶರಾಗಿರ್ಬೋದು, ಏನು ನಮ್ಮ ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು, ಚಾಲೆಂಜರ್ ದರ್ಶನ್ ಬಾಸ್ ಆಗಿರ್ಬೋದು, ಸೊ ಪವರ್ ಸರ್ ಪುನೀತ್ ಆಗಿರ್ಬೋದು, ಸೊ ಯಾರಿಗೆ ಆಸೆ ಇಲ್ಲ ಹೇಳಿ, ಬಿಕಾಸ್ ದೇ ಆರ್ ಆಲ್ ದೇ ಹ್ಯಾವ್ ಮೇಡ್ ಅವರ್ ಕನ್ನಡ ಪ್ರೌಡ್. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಸೊ ಯುನೋ ಆ ಪ್ರಶ್ನೆ ಬರೋದೇ ಇಲ್ಲ, ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ಸೊ ಹಾಗಾಗಿ ಐ ರೆಸ್ಪೆಕ್ಟ್ ಎವ್ರಿ ಹೀರೋ ಆ್ಯಂಡ್ ರಿಯಲಿ ದೇ ಆರ್ ಆಲ್ ಅಸೆಟ್ ಟು ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು. ಈಗ ದುನಿಯಾ ವಿಜಯ್ ಸರ್ದು ಸಲಗ ಬರ್ತಾ ಇದೆ. ಸೊ ಐ ಆಮ್ ಫ್ಯಾನ್ ಆಫ್ ಎವ್ರಿ ಆ್ಯಕ್ಟರ್. ಯಾಕಂದರೆ ನನ್ನ ಒಂದು ಅಭಿಪ್ರಾಯ, ಇದು ಪರ್ಸ್ನಲ್ಲು, ನಾನೇನು ಇಲ್ಲಿ ಸ್ಟ್ರೆಸ್ ಮಾಡೋಕ್ಕೋಗಲ್ಲ. ಒಬ್ಬ ನಟ ಅವ್ನು ಫಾಲೋರ್ ಅನ್ನೋದಕ್ಕಿಂತ ಒಬ್ಬ ನಟ ಒಂದೊಂದು ಮೂವಿಲಿ ಒಂದು ಆ್ಯಕ್ಟಿಂಗ್ ಮಾಡಿರ್ತಾನೆ. ಸೊ ಐ ಆಮ್ ಫ್ಯಾನ್ ಆಫ್ ದಟ್ ಆ್ಯಕ್ಟಿಂಗ್. ಕಮಲ್ ಹಾಸನ್ ಸರ್ದು ಆ ಮೂವಿ ಆ ನಟನೆ ನನಗೆ ಇಷ್ಟ, ರಜನಿ ಸರ್ದು ಇಷ್ಟ, ಶಿವಾಜಿ ಗಣೇಶನ ಇಷ್ಟ. ಸೊ ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ದು ಅಂಬರೀಷ್ ಅಣ್ಣಂದು ಹಾಗೆ ಆ ಮೂವಿಲಿ ಆ ಕ್ಯಾರೆಕ್ಟರ್ ಫ್ಯಾನ್ ನಾನು. ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಒಬ್ಬ ವ್ಯಕ್ತಿ ಫ್ಯಾನ್ ನಾನು ಯಾವತ್ತೂ ಆಗೋಕ್ಕಾಗಲ್ಲ. ಮಾಡಿರೋ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ನಟನೆ ಅಭಿನಯದ ಫ್ಯಾನ್ ಆಗಿರಬೇಕು. ಒಬ್ಬ ಅಭಿನೇತ್ರಿ ಅಥವಾ ಒಬ್ಬ ಆ್ಯಕ್ಟರ್ ಸ್ಟಾರ್ ಫ್ಯಾನು ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟು ಅವರ ಅಭಿನಯದ ಒಂದು ಫ್ಯಾನ್ ಆಗಿರ್ಬೇಕು, ನಾವು ಕಲೆ ಆರಾಧಕರಾಗಿರ್ಬೇಕು ಅಂತ ನನ್ನೊಂದು ಅಭಿಪ್ರಾಯ. ಸೊ ಹಾಗಾಗಿ ಯಾವುದೇ ನಟ ಆ ಒಂದು ಚಿತ್ರದಲ್ಲಿ ನಟನೆ ಮಾಡಿರ್ತಾನೋ ಆ ನಟನೇ ಅಭಿಮಾನಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸೊ ಇಟ್ ಈಸ್ ಓಪನ್. ಹಾಗಾಗಿ ಹಾಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದರೆ? ಇಲ್ಲ, ಪ್ರೇಮ ಪೂಜೆ ಒಂದು ಚೆನ್ನಾಗಾಗಲಿ ಅಂತ ಒಂದು ಆಸೆ ಪಟ್ಟಿದ್ದೀನಿ. ಮುಂದಕ್ಕೆ ಸ್ಕ್ರಿಪ್ಟ್ಗಳೆಲ್ಲ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ, ಯಾಕಂದರೆ ಲಾಕ್ಡೌನ್ ಟೈಮ್ ವೇಸ್ಟ್ ಮಾಡಲಿಲ್ಲ. ಲಾಕ್ಡೌನ್ 1, ಲಾಕ್ಡೌನ್ 2 ಪ್ರೇಮ ಪೂಜೆ ಕೆಲಸ ಮುಗ್ದೋಗಿದ್ರು. ನಾನು ಆಗಲೇ ಬೇರೆ, ನನಗೂ ನೀವು ಹೇಳಿದಾಗ ಆ್ಯಕ್ಷನ್ ನಮಗೂ ಇಷ್ಟ. ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಎಲಿಮೆಂಟ್ಸ್ಗಳಿಗೆಲ್ಲ ಸ್ಕ್ರೀನ್ ಪ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪ್ರೇಮ್ ಪೂಜೆ ವರ್ಡಿಕ್ಟ್ ಹೇಗಿದೆ, ನೀವೆಲ್ಲ ಹೇಗೆ ಜನಗಳು ಮತ್ತು ಮಾಧ್ಯಮ ಎಲ್ಲರೂ ನೋಡಿ ಇಷ್ಟಪಟ್ಟು ಓಕೆ ಡಾಕ್ಟರ್ ನೀವು ಇನ್ ಅಂತ ಹೇಳಿದರೆ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಕೈ ಹಾಕೋಣಂತಿದ್ದೀನಿ, ಇಲ್ಲ ಡಾಕ್ಟರ್ ನೀವು ವಾಪಸ್ ಆಸ್ಪತ್ರೆಗೆ ಹೋಗಿ ಅಂದರೆ ಐ ಆಮ್ ರೆಡಿ ಟು ಗೋ ಬ್ಯಾಕ್ ಟು ಹಾಸ್ಪಿಟಲ್ ಹಾಗೆ. ಸೊ ಐ ಆಮ್ ಓಪನ್ ನನಗೆ. ಸೊ ಮುಂದಿನ ಪ್ರಾಜೆಕ್ಟ್ ಡಿಪೆಂಡ್ಸ್ ಅಪಾನ್ ದ ಅಕ್ಸೆಪ್ಟೆನ್ಸ್, ಹೇಗೆ ನನ್ನ ಕರ್ನಾಟಕದ ಜನ ಹೇಗೆ ಇದನ್ನು ಸ್ವೀಕಾರ ಮಾಡ್ತಾರೋ ಅದ್ರ ಮೇಲೆ ನನ್ನ ಮುಂದಿನ ಪಯಣ ನಿರ್ಭರ ಆಗಿರುತ್ತೆ ಅಷ್ಟೇ. ಓಕೆ ಸರ್, ಫೈನಲ್ ಕ್ವೆಶನ್, ಜನ ಪ್ರೇಮ ಪೂಜಂನ ಯಾಕೆ ನೋಡಬೇಕು ಸರ್? ಪ್ರೇಮ ಪೂಜಂ ಯಾಕೆ ನೋಡಬೇಕು ಅಂತ, ಯಾಕೆ ಅಂತ ಹೇಳ್ತೀನಿ ಸಿಂಪಲ್. ಯಾಕೆಂದರೆ ಎ ಜರ್ನಿ ಆಫ್ ಎ ಜೆಂಟಲ್ಮ್ಯಾನ್. ಈಗ ಜನ ಏನು ಕೇಳ್ತಾಯಿದ್ರು, ಒಳ್ಳೆ ಪಿಕ್ಚರ್ ಕೊಡಿ, ಒಳ್ಳೆ ಸಾಹಿತ್ಯ ಕೊಡಿ,
ಒಳ್ಳೆ ಸಂಗೀತ ಕೊಡಿ, ಮತ್ತೆ ಫೀಲಿಂಗ್ಸ್ ಕೊಡಿ, ಇಮೋಷನ್ಸ್ ಕೊಡಿ, ಛಾಯಾಗ್ರಹಣ ಕೊಡಿ, ಏನೋ ಎಲ್ಲ ಕೇಳ್ತಾರೆ. ಕೇಳ್ತಾ ಇದ್ರು ನಾವ್ಯಾಕೆ ಬಾಲಿವುಡ್ ಥರ ಆಗಬಾರ್ದು, ನಾವು ಯಾರಿಗೂ ಕಡಿಮೆ ಇಲ್ಲ, KGF ಯಾವ ರೇಂಜಿಗೆ ಹೋಗಿದೆ. ಸೊ ಹಾಗಾಗಿ ನಾವು ಬುರ್ಜ್ ಖಲೀಫಾದಲ್ಲಿ ನಮ್ದೆಲ್ಲ ಬರ್ತಾ ಇದೆ. ಸೊ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಆವಾಗಲೇ ಪ್ರೂವ್ ಆಗಿದೆ. ರಿಜಿಸ್ಟರ್ ರವಿಚಂದ್ರನ್ ಸರೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಎಷ್ಟು ಮಟ್ಟಿಗೆ ಶ್ರೇಷ್ಠ ಅಂತ. ಆಗನೇ ರವಿಚಂದ್ರನ್ ಸರ್ ಪ್ರೂವ್ ಮಾಡಿದ್ದಾರೆ, ಅಂಬರೀಷ್ ಅಣ್ಣ ಪ್ರೂವ್ ಮಾಡಿದ್ದಾರೆ. ಸೊ ನಾವು ಪ್ರೂವ್ ಮಾಡಲಿಕ್ಕೆ ಏನೂ ಇಲ್ಲ. ಬಟ್ ಏನು ವಿಷಯ ಅಂದರೆ, ಈ ಪಿಕ್ಚರ್ ಯಾಕೆ ಜನ ನೋಡಬೇಕು ಅಂದರೆ, ಆಗಲೇ ಹೇಳಿದಾಗೆ ಯಾರ್ಯಾರು ತಮ್ಮ ಜೀವನದಲ್ಲಿ ಪ್ರೀತಿಸಿದಾರೋ, ಮತ್ತು ಪ್ರೀತಿ ಅಂದರೆ ಎಲ್ಲ ಸಂಬಂಧದಲ್ಲೂ ಪ್ರೀತಿಸಿ ಸೋತಿದಾರೋ, ಗೆದ್ದಿದಾರೋ, ಸತ್ತಿದಾರೋ, ಬದುಕಿದಾರೋ, ಅಥವಾ ನಮ್ಮ ನಾವು ಏನೋ ತಂದೆ ತಾಯಿ ತಾತ, ಐ ಆಮ್ ಟಾಕಿಂಗ್ ಅಬೌಟ್ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ಯಾರ್ಯಾರು ಎಲ್ಲಿ ಪ್ರೀತಿಲಿ ಮಿಸ್ಟೇಕ್ ಮಾಡಿದಾರೋ ಸರಿಪಡಿಸ್ಕೊಳ್ಕೊಂಡು ಅವಕಾಶ, ಅಥವಾ ಪ್ರೀತಿಲಿ ಗೆದ್ದಿದಾರೋ ಅವ್ರಿಗೆ ನೋಡಿ ಆನಂದಿಸ್ಕೊಂಡು ಅವಕಾಶ, ಸೋತಿದಾರೋ ಮೋಟಿವೇಶನ್ ತೊಗೊಳಕ್ಕೊಂದು ಅವಕಾಶ. ಸೊ ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇದನ್ನು ಯಾರ್ಯಾರು ತಮ್ಮ ಹೃದಯದಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೋ, ಖಂಡಿತ ಎಲ್ಲರ ಹೃದಯದಲ್ಲಿ ಪ್ರೀತಿ ಇದೆ, ಅವರೆಲ್ಲರೂ ನೋಡಬೇಕು. ಮತ್ತು ಯಾರಿಗೆ ಸಂಗೀತ ಇಷ್ಟ ಇದೆಯೋ, ಯಾರು ಸಾಹಿತ್ಯನ ಆರಾಧನೆ ಮಾಡ್ತಾರೋ, ಯಾರು ವಿಜುವಲ್ಸ್ನ ಇಷ್ಟಪಡ್ತಾರೋ ಛಾಯಾಗ್ರಹಣ, ಮತ್ತು ಯಾರು ಲವ್ಲಿ ಸ್ಟಾರ್ ಪ್ರೇಮ್ನ ಅಭಿನಯ ಮಾಸ್ಟರ್ ಅನ್ನೋದವ್ರ ಅಭಿನಯ, ಮತ್ತು ಯಾರು ವಿನ್ಯಾಸನ ಇಷ್ಟಪಡ್ತಾರೋ. ಈಗ ಕೆಲವು ಸೆಟ್ ಆಫ್ ಆಡಿಯನ್ಸು ಬರೀ ಸಿನಿಮಾಗಳು ನೋಡೋಕೆ ಬರ್ತಾರೆ, ಕೆಲವು ಆಡಿಯನ್ಸು ಮ್ಯೂಸಿಕ್ ನೋಡೋಕೆ ಬರ್ತಾರೆ, ಕೆಲವು ಆಡಿಯನ್ಸ್ ಪರ್ಫಾರ್ಮೆನ್ಸ್ ನೋಡ್ಬರ್ತಾರೆ. ಸೊ ಇದು ಅಮಲ್ಗಮೇಷನ್, ಎಲ್ಲ ಎಲಿಮೆಂಟು ನಿಮಗಿದೆ ಇಲ್ಲಿ. ಸೊ ಈ ಎಲ್ಲ ಎಲಿಮೆಂಟು ನಿಮ್ಮ ಮೂವೀಲಿ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡೋದು, ನೀವೇ ಕೇಳಿದ್ರಿ, ಒಂದು ಒಳ್ಳೆಯ ಸದ್ಭಿರುಚಿಯ ಚಲನಚಿತ್ರ, ಸಂಗೀತಮಯ, ಸಾಹಿತ್ಯಮಯ, ಅಭಿನಯ ಮತ್ತು ಛಾಯಾಗ್ರಹಣ ಇರುವಂಥ ಚಲನಚಿತ್ರ ಕೊಡಿ ಕೊಡಿ ಅಂತ ನೀವು ಕೇಳಿದ್ರಿ, ತಪಸ್ ಮಾಡಿ ಅಂತ ಹೇಳಿದ್ರಿ, ಅದು ನಾವು ಕೊಟ್ಟಿದ್ದೇವೆ. ಈಗ ನೀವು ಕೇಳೋದಕ್ಕೆ ನಾವು ಕೊಟ್ಟಿದ್ದೇವೆ, ಇದು ನಿಮ್ಮ ಕೈಲಿದೆ. ಸೊ ಫಾರ್ ದಿಸ್ ರೀಸನ್ ನೀವು ನೋಡಬೇಕು. ನಾನು ಅದನ್ನು ಹೇಳಿದ್ರು, ಪ್ರೇಮ ಪೂಜ್ಯಮ ಒಂದು ಚಲನಚಿತ್ರ ಅಲ್ಲ, ಅದೊಂದು ತಪಸ್ಸು, ಇಟ್ಸ್ ಎ ಪೆನೆನ್ಸ್. ಸೊ ಈ ಪೆನೆನ್ಸ್ಗೆ ನೀವೇ ಬಂದು ಪ್ರತ್ಯಕ್ಷರಾಗಿ ಆಶೀರ್ವಾದ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಸೋ ಮಚ್. ನಿಮಗೂ ನಿಮ್ಮ ಚಿತ್ರಗಳು ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.